ಬರೀ 34,000 2013 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್ ಡೀಸೆಲ್ ಗಾಡಿ ಅವ್ರು ಹೇಳಿ ನಾನು ಅದೇ ಎಷ್ಟೊಂದು ವಿಡಿಯೋದಲ್ಲಿ ಹೇಳ್ತೀನಿ ನಾವು ಹೇಳಿದ ಪ್ರೈಸ್ ನೀವು ತೊಗೊಳಲ್ಲ ನೀವು ಹೇಳಿದ ಪ್ರೈಸ್ ನಾವು ಕೊಡಲ್ಲ ಕೂತ್ಕೊಂಡು ಮಾತಾಡಿ ಕಸ್ಟಮರ್ನ ಇಬ್ಬರು ಕನ್ವಿನ್ಸ್ ಮಾಡಿ ಒಳ್ಳೆ ಪ್ರೈಸ್ಗೆ ಡೀಲ್ ಮಾಡಿಸ್ಕೊಡ್ತೀವಿ ಯಾಕಂದ್ರೆ ತುಂಬ ಲೋ ಬಜೆಟ್ ಗಾಡಿಗಳು ನಾವು ಮಾಡಿದ್ರೆ ಅದರ ಕೆಲಸಗಳು ಜಾಸ್ತಿ ಇರುತ್ತೆ ತೊಗೊಂಡ್ರೆ ಅವರು ಸ್ಯಾಟಿಸ್ಫೈ ಆಗಲ್ಲ ಅದರಿಂದ ಒಂದು 5,000 ಜಾಸ್ತಿ ಆದರೂ ಪರವಾಗಿಲ್ಲ ಒಳ್ಳೆ ಗಾಡಿ ಕೊಡೋಣ ಅಂದ್ಬಿಟ್ಟು ನಾವು ಈ ಸಲ ಎಲ್ಲ ಮಾಡಲ್ ಗಾಡಿಗಳೇ ಎಲ್ಲ ಸರ್ಟಿಫೈಡ್ ಗಾಡಿಗಳೇ ಮಾಡಿದ್ವಿ. ಹಾಯ್ ಫ್ರೆಂಡ್ಸ್, ಕಾರ್ಸ್ವರ್ಡ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವರುಣ್ ಪಟೇಲ್. ನಮ್ಮ ಪಕ್ಕದಲ್ಲಿ ನಿಂತಿರೋ ಮಂಜಣ್ಣ ನೋಡಿದರೆ ಗೊತ್ತಾಗುತ್ತೆ ನಾವು ಎಲ್ಲಿದ್ದೀವಿ ಅಂತೇಳಿ. ಸೊ ನಾವು ಇವತ್ತು ಲಗ್ಗರಲ್ಲಿರುವ ಕಾರ್ಸ್ 99ನಲ್ಲಿದ್ದೀವಿ. ಸೊ ಈ ಶೋರೂಮ್ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ಸಾಕಷ್ಟು ಡೆಲಿವರಿಗಳು ಕೂಡ ಆಗಿದೆ, ಸಾಕಷ್ಟು ವೀಡಿಯೋಸ್ ಕೂಡ ಈ ಶೋರೂಮ್ನಲ್ಲಿ ಮಾಡಿದ್ದೀವಿ. ಸೊ ಸುಮಾರು 3 ತಿಂಗಳಿಂದ ಈ ಶೋರೂಮ್ನಲ್ಲಿ ವೀಡಿಯೋ ಮಾಡಿಲ್ಲ. ಹಾಗೆ ಈ ಶೋರೂಮ್ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ, ಸೊ ಈ ಶೋರೂಮಲ್ಲಿ ಒಳ್ಳೆ ಬಜೆಟಲ್ಲಿ ಒಳ್ಳೆ ಕ್ವಾಲಿಟಿ ಕಾರ್ ಸಿಗುತ್ತೆ. ಏನಿಲ್ಲ ಅಂದರೆ ಹೇಳಿದರು 150+ ಗಾಡಿಗಳು ಸ್ಟಾಕ್ ಇರುತ್ತೆ ಯಾವಾಗಲೂ ಕೂಡ. ಸೊ ಹಾಗೆ ನಮ್ಮ ಜೊತೆ ಮಂಜು ಸರ್ ಇದ್ದಾರೆ ಸರ್. ನಮಸ್ತೆ. ನಮ್ಮ ಚಾನಲ್ಗೆ ಸರ್, 3 ತಿಂಗಳಾಯ್ತು ವೀಡಿಯೋ ಮಾಡಿದ್ದಲ್ಲೇ. ಸೊ ಎಲ್ಲ ಜನ ಬೈತಾ ಇದ್ದಾರೆ ಕಾರ್ಸ್ 99ನಲ್ಲಿ ಯಾಕೆ ವೀಡಿಯೋ ಮಾಡಿಲ್ಲ, ಯಾಕೆ ವೀಡಿಯೋ ಮಾಡಿಲ್ಲ ಅಂತೇಳಿ. ಸರ್ ಏನು ಸರ್? ಸರ್ ಇಲ್ಲ, ವೀಡಿಯೋ ಮಾಡೋಣ ಅಂತ ತುಂಬಾ ಪ್ರಯತ್ನ ಮಾಡ್ದೋ. ಈ ನಡುವೆ ಇಲ್ಲಿ ಸ್ಟಾಕ್ಗಳು ಸ್ವಲ್ಪ ಕಡಿಮೆ ಇತ್ತು, ಆಮೇಲೆ ಸ್ಟಾಕ್ಗಳು ಬರ್ತಾ ಇದ್ದ ಹಂಗೆ ಖಾಲಿ ಆಗ್ತಾ ಇದ್ದೋ. ಅದಕ್ಕೆ ನಿಮ್ಗೆ ಫೋನ್ ಮಾಡಿದೆ, ಬನ್ನಿ ಸರ್ ಒಂದು ವೀಡಿಯೋ ಮಾಡೋಣ. ಅದ್ರಲ್ಲಿ ತುಂಬಾ ಜನ ಕೇಳ್ತಾ ಇದಾರೆ. ತುಂಬಾ ಜನ ಸರ್ ಯಾಕೆ ಸರ್ ಕಾಸ್ಟ್ 99 ಮಾಡ್ತಿಲ್ಲ, ಬಿಟ್ಬಿಟ್ರ ಏನಾಯ್ತು ಸರ್ ಅಂತ. ಎಷ್ಟು ಜನ ಬಂದು ನಮ್ಮ ಆಫೀಸ್ ಕೇಳ್ತಾರೆ ವಿಡಿಯೋ ಮಾಡ್ಲಾ ಅಂತ. ನಾನು ಹೇಳ್ದಂಗೆ ಕಾರ್ಸ್ವರ್ಡ್ ಕನ್ನಡ ಬಿಟ್ರೆ ಇನ್ಯಾವ ಚಾನಲಲ್ಲೂ ವಿಡಿಯೋ ಮಾಡಲ್ಲ. ಕಿರಣ್ ಸರ್ ನಮ್ಮನ್ನ ಬಿಟ್ಟು ಇವಾಗ 2021 ಆಗಸ್ಟ್ 18 ಅಲ್ಲಿ ಒಂದೂವರೆ ವರ್ಷ ಆಯ್ತು ಹತ್ರ. ಸೊ ಅವರಿಂದ ನಮ್ಮ ಶೋರೂಮ್ ಹೆಸರುವಾಸಿ ಆಗಿದೆ, ಎಲ್ಲ ವಿಡಿಯೋದಲ್ಲೂ ಕೂಡ ಹೇಳಲೇಬೇಕು ಅಷ್ಟು ಸಹಾಯ ಮಾಡಿಕೊಟ್ಟಿದ್ದಾರೆ ನಮಗೆ. ಅದರಿಂದ ಮತ್ತೆ ನಿಮ್ಮನ್ನ ಕರೆದಿ ಒಂದು ವಿಡಿಯೋ ಮಾಡೋಣ ಅಂದ್ಬಿಟ್ಟು ನಿಮ್ಗೆ ಫೋನ್. ಸೊ ಈ ಯೂಸ್ ಕಾರ್ ಮಾರ್ಕೆಟ್ ಅವ್ರ ಕಡೆಯಿಂದಾನೆ ಈ ಬೆಂಗಳೂರಲ್ಲಿ ಆಲ್ ಓವರ್ ಕರ್ನಾಟಕದಲ್ಲಿ ಹೆಲ್ಪ್ಫುಲ್ ಆಗಿದೆ, ತುಂಬಾನೇ ಹೆಲ್ಪ್ಫುಲ್ ಆಗಿದೆ. ಹೇಳಕ್ಕಾಗಲ್ಲ ಅದನ್ನ, ಅಷ್ಟು ಒಂದು ಮಾರ್ಕೆಟ್ನ ಬೂಮ್ ಮಾಡಿದ್ದಾರೆ ಅವರು. ಒಂದು ಶೋರೂಮ್ ಡೀಲರ್ಸ್ ಕೂಡ ಹೆಲ್ಪ್ಫುಲ್ ಆಗಿದೆ, ಹೆಲ್ಪ್ಫುಲ್ ಆಗಿದೆ, ಕಸ್ಟಮರ್ಗೆ ಹೆಲ್ಪ್ಫುಲ್ ಆಗಿದೆ. ಎಲ್ಲಿ ಪರ್ಚೇಸ್ ಮಾಡೋಕ್ಕೂ, ಎಲ್ಲಿ ಮಾಡಬಾರ್ದು, ಎಲ್ಲಿ ಕ್ವಾಲಿಟಿ ಗಾಡಿ ಸಿಗುತ್ತೆ, ಎಲ್ಲಿ ಸಿಗಲ್ಲ, ಪ್ರತಿಯೊಂದು ಅವ್ರು ಹುಡುಕದೆ ಕ್ವಾಲಿಟಿ ಶೋರೂಮ್ ಸರ್ ಅವ್ರು ಹುಡ್ಕೊಂಡು ಅವ್ರು ಸ್ಯಾಟಿಸ್ಫೈ ಆದರೆ ಮಾತ್ರ ಆ ಶೋರೂಮಲ್ಲಿ ವಿಡಿಯೋ ಮಾಡ್ತಾ ಇದ್ದೀವಿ. ಆ ಥರ ಇದೆ. ಸೊ ಅದೇ ರೀತಿ ಇವಾಗ ನಾವು ಕೂಡ ಅದೇ ರೂಲ್ಸ್ ಫಾಲೋ ಕೂಡ ಮಾಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ 3-4 ತಿಂಗಳಿಂದ ಮಾರ್ಕೆಟ್ ತುಂಬ ವ್ಯತ್ಯಾಸ ಆಗ್ತಿದೆ, ತುಂಬ ವ್ಯತ್ಯಾಸ ಇದೆ. ಯಾಕಂತ ಹೇಳಿದ್ರೆ ತುಂಬ ಜನ ಯೂಟ್ಯೂಬರ್ಸ್ ಬಂದಿದ್ದಾರೆ, ಎಲ್ಲ ಕಡೆ ಮಾಡ್ತಾರೆ, ಗೊಂದಲ ತುಂಬ ಆಗ್ಬಿಟ್ಟಿದೆ. ಸೊ ನಾವು ಫಿಕ್ಸ್ ಆಗಿರೋ ಶೋರೂಮ್ ಮಾತ್ರ ಬಿಟ್ಟು ನಮ್ಮ ಮತ್ತೆ ಯಾವ ಶೋರೂಮ್ ಕೂಡ ಮಾಡೋದಿಲ್ಲ ಸರ್. ಕಿರಣ್ ಸರ್ ಏನು ಶೋರೂಮಲ್ಲಿ ವಿಡಿಯೋ ಮಾಡ್ತೀರಾ ಆ ಶೋರೂಮ್ ಬಿಟ್ಟರೆ ಹೊಸ ಶೋರೂಮ್ಗಳಂತೂ ವಿಡಿಯೋಸ್ ಮಾಡ್ತಾ ಇಲ್ಲ. ಅದು ಕೂಡ ಎಲ್ಲರೂ ಮಾಡಬೇಕು ಅಂತ ಹೇಳಿದರೆ ಒಳ್ಳೆ ಕ್ವಾಲಿಟಿ ಇರೋ ಗಾಡಿಗಳು ಇದ್ರ ಕಡೆ ಮಾತ್ರ ವಿಡಿಯೋ ಮಾಡ್ತಾ ಇದ್ದೀವಿ. ಸೊ ಇವತ್ತು ಎಷ್ಟು ಸ್ಟಾಕ್ ಇದೆ ಸರ್? ಸರ್ ಇವತ್ತು ಮಿನಿಮಮ್ 150-160 ಸ್ಟಾಕ್ ಇದೆ ಸರ್. 150-160 ಸ್ಟಾಕ್ ಇದೆ. ಎಲ್ಲ ಕಂಪ್ನಿ ಗಾಡಿಗಳು ಇದಾವೆ, ಎಲ್ಲ ತರ ಗಾಡಿಗಳು ಇದಾವೆ, ಎಲ್ಲ ಬಜೆಟ್ ಗಾಡಿಗಳು ಇದಾವೆ ಸರ್. ಎಷ್ಟರಿಂದ ಸ್ಟಾರ್ಟ್ ಆಗುತ್ತೆ, ಎಷ್ಟು ತನಕ ಇದೆ ಸರ್? ಸರ್ 1.5-2 ಲಕ್ಷದಿಂದ ಸ್ಟಾರ್ಟ್ ಇವಾಗ. ಯಾಕಂದ್ರೆ ತುಂಬಾ ಲೋ ಬಜೆಟ್ ಗಾಡಿಗಳು ನಾವು ಮಾಡಿದ್ರೆ ಅದ್ರ ಕೆಲಸಗಳು ಜಾಸ್ತಿ ಇರುತ್ತೆ, ತೊಗೊಂಡ್ರೆ ಅವರು ಸ್ಯಾಟಿಸ್ಫೈ ಆಗಲ್ಲ. ಅದರಿಂದ ಒಂದು 5,000 ಜಾಸ್ತಿ ಆದರೂ ಪರವಾಗಿಲ್ಲ ಒಳ್ಳೆ ಗಾಡಿ ಕೊಡೋಣ ಅಂದ್ಬಿಟ್ಟು ನಾವು ಈ ಸಲ ಎಲ್ಲ ಮಾಡಲ್ ಗಾಡಿಗಳೇ ಎಲ್ಲ ಸರ್ಟಿಫೈಡ್ ಗಾಡಿಗಳೇ ಮಾಡಿ. ಸೊ ಫ್ರೆಂಡ್ಸ್, ಇದು ಪಾರ್ಟ್ 1 ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ಯಾಕಂತ ಹೇಳಿದ್ರೆ 100+ ಗಾಡಿಗಳಿದ್ದಾವೆ. ಸೊ ಹೊರಗಡೆ ಪಾರ್ಟ್ 1 ಆಗಿರುತ್ತೆ, ಒಳಗಡೆ ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ಸೊ ಇವತ್ತೇನಿಲ್ಲ ಅಂದರೂ ಶಿಫ್ಟು, ಎರ್ಟಿಗ, ಡಿಸೈರು, ನಿಮ್ಗೆ ಯಾವ ಗಾಡಿಗಳು ಬೇಕೋ ಎಲ್ಲ ಗಾಡಿಗಳು, ಯಾವ ಕಲರ್ ಬೇಕು ಎಲ್ಲ ಥರ ವೇರಿಯಂಟ್ಸ್ ಕೂಡ ಇದೆ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮಂಜು ಸರ್, ಕಾರ್ಸ್ 99ನಲ್ಲಿ ಇವತ್ತೇ ವಿಡಿಯೋ ಮಾಡ್ತಿರೋದು 3 ತಿಂಗಳಾಗಿದೆ, ಎಲ್ಲ ಪ್ರೈಸಿಂಗ್ ಕೇಳ್ತಾರೆ, ಒಂದೊಳ್ಳೆ ಬೆಸ್ಟ್ ಪ್ರೈಸ್ ಕೊಡಿ ಮಂಜು ಸರ್. ಖಂಡಿತ ಮಾಡ್ಕೊಳ್ಳೋಣ ಸರ್, ಯಾಕಂದರೆ ಇವಾಗ ಮಾರ್ಕೆಟ್ ತುಂಬ ಡಿಫ್ರೆನ್ಸ್ ಆಗಿರೋದ್ರಿಂದ ಅವ್ರು ಬಂದು ಗಾಡಿ ನೋಡಿ ನಾವು ಹೇಳೋದೇನು ಫೈನಲ್ ಆಗಿರಲ್ಲ, ಆಲ್ಮೋಸ್ಟ್ ನಿಯರ್ ಬೈ ಅಲ್ಲಿ ಹೇಳಿರ್ತೀವಿ. ಈಗ ಬಂದು ಕೂತ್ಕೊಂಡು ಮಾತಾಡಿದ್ರೆ ಇನ್ನೊಂದು ಸ್ವಲ್ಪ ನೆಗೋಷಿಯೇಟ್, ಓಕೆ, ಸ್ವಲ್ಪ ವ್ಯತ್ಯಾಸದಲ್ಲಿ ಮಾಡಿಸ್ಕೊಡ್ತೀನಿ ಸರ್. ಸೊ ಜಾಸ್ತಿ ಅಲ್ಲ, ಸ್ವಲ್ಪ ಅದ್ರಲ್ಲಿ ಮಾಡಿಸ್ಕೊಡ್ತೀರಾ. ಸೊ ಪ್ರತಿ ಗಾಡಿ ಯಾವುದೇ ಗಾಡಿ ತೊಗೊಂಡ್ರೆ ಸ್ವಲ್ಪ ನೆಗೋಷಿಯೇಷನ್ ಇದ್ದೇ ಇರುತ್ತೆ. ಹೌದು ಸರ್. ಸೊ ಫ್ರೆಂಡ್ಸ್, ಮೊದಲನೇ ಗಾಡಿ ನಮ್ಮ ಮುಂದೆ ಒಂದು ಕ್ವಿಡ್ ಇದೆ ಸರ್, ಇದ್ರ ಡೀಟೇಲ್ಸು? ಸರ್ ಕ್ವಿಡ್ 2017 ಸಿಂಗಲ್ ಓನರ್ RX-T, ಓಕೆ, ಟಾಪ್ ಎಂಡು, AC ಪವರ್ ಶೇರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ. ಓಕೆ ಸರ್, 54,000 ನೋಡಿದೆ. ಓಕೆ, ಸಿಂಗಲ್ ಓನರ್, 4 ಹೊಸ ಟೈರ್ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ಸು. ಓಕೆ, ಟಚ್ ಸ್ಕ್ರೀನ್ ಬರುತ್ತೆ, ರಿವರ್ಸ್ ಕ್ಯಾಮ್ರಾ ಇದೆ ಇದರಲ್ಲಿ, ಒಳ್ಳೆ ಸೀಟ್ ಕವರ್ ಇದೆ ಕೂಡ. ಓಕೆ, ಕಿಲೋಮೀಟರ್ 54,000 ಸರ್, ಪೆಟ್ರೋಲ್ ಗಾಡಿ, 17 ಸಿಂಗಲ್ ಓನರು, ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ಇದೆ. ಪ್ರೈಸ್ ಏನು ಹೇಳ್ತೀರಾ ಸರ್? ಪ್ರೈಸ್ ಇದು 395 ಹೇಳ್ತಾರೆ, ನೆಗೋಷಿಯಬಲ್ ಮಾಡಿಸ್ಕೊಡ್ತೀನಿ ಸರ್. ಸರ್ ಫೈನಲ್ ಪ್ರೈಸ್ ಏನಾಗುತ್ತೆ ಸರ್? ಸರ್ ಫೈನಲ್ ಒಂದು 380 ಬೇಕು ಅಂತ ಇದ್ದಾರೆ, ಇನ್ನೊಂದು ಸ್ವಲ್ಪ ಇನ್ನೊಂದು 5,000 ಹೆಚ್ಚು ಕಮ್ಮಿ ಮಾಡಿಸ್ಕೊಡ್ತೀನಿ. ಇನ್ನ ಬಂದು ಕುಂತ್ಕೊಂಡ್ರೆ ನೆಗೋಷಿಯಬಲ್ ಮಾಡ್ಕೊಳ್ಳೋಣ, ಖಂಡಿತ. ಓಕೆ ಫ್ರೆಂಡ್ಸ್, ಹಾಗೆ ತುಂಬ ಜನ ಈಕೋ ಕೇಳ್ತಿರ್ತೀರಾ, ಇಲ್ಲಿ ಈಕೋ ಇರುತ್ತೆ, ಯಾವಾಗಲೂ ಕೂಡ ಇಲ್ಲಿ ಒಂದು ಓಮ್ನಿ ಮತ್ತು ಈಕೋ ಫಿಕ್ಸ್ ಇರುತ್ತೆ ಕಾರ್ಸ್ 99ನಲ್ಲಿ ಸರ್, ಇದ್ರ ಡೀಟೇಲ್ಸು? ಸರ್ ಇದು ಆಗೋಗಿದೆ. ಆಗೋಗಿದೆಯಲ್ಲ? ಹಾಂ, ಸೋಲ್ಡ್ ಆಗಿದೆ, ನೆನ್ನೆ ಅಡ್ವಾನ್ಸ್ ಕೊಟ್ಟಿದ್ದಾರೆ. ಏನು ಸರ್, ನಿಮ್ಮಲ್ಲಿ ಈಕೋ ಮತ್ತು ಓಮ್ನಿ ಬಂದರೆ ಒಂದು ದಿವಸ ನಿಂತ್ಕೊಳಲ್ಲ ಅಂತೀರಾ? ಹೌದೌದು, ಸ್ವಲ್ಪ ಈಕೋ ಮತ್ತು ಮಾರುತಿ ಗಾಡಿಗಳು ಯಾವಾಗಲೂ ಡಿಮ್ಯಾಂಡ್ ಇರುತ್ತೆ ಸರ್. ಸೊ ಫ್ರೆಂಡ್ಸ್, ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಮಾರುತಿ ಸುಜುಕಿ ಸ್ವಿಫ್ಟ್ ಪೆಟ್ರೋಲ್ ಇದೆ ಸರ್, ಇದ್ರ ಡೀಟೇಲ್ಸು? ಸರ್ 2018 ಮಾಡಲಿದ್ದು ಸ್ವಿಫ್ಟ್ ಡಿಸೈರು. ಓಕೆ, VX ಇದು ಸರ್, ಇದು ಡಬಲ್ ಏರ್ ಬ್ಯಾಗ್ ಬರುತ್ತೆ, ABS
ಸೊ ಇಂಟೀರಿಯರ್ಸ್ ಕೂಡ ನೋಡ್ತಿರ್ಬೋದು, ತುಂಬಾ ಚೆನ್ನಾಗಿದೆ ಸರ್, ಏನು ಖರ್ಚು ಮಾಡಂಗಿಲ್ಲ ಗಾಡಿನ. ಸೊ ಟೈರ್ಸ್ ಕೂಡ ನೋಡ್ತಿರ್ಬೋದು, 50% ಟೈರ್ಸ್ ಇದೆ, 50% ಟೈರ್ ಇದೆ ಸರ್. ಸೊ ಪೆಟ್ರೋಲ್ ಅಂದ್ರೆ ಮೈಲೇಜ್ ಒಂದು 16, ಮೈಲೇಜ್ ಎಲ್ಲ ಸಿಟಿಯಲ್ಲಿ 15-16 ಬರುತ್ತೆ, ಲಾಂಗ್ ಒಂದು 18 ಬರುತ್ತೆ ಸರ್. ಪ್ರೈಸ್ ಏನು ಹೇಳ್ತೀರಾ ಸರ್? ಸರ್ ಪ್ರೈಸ್ ಇದು 675 ಹೇಳ್ತಾ ಇದಾರೆ, ಕೂತ್ಕೊಂಡು ಮಾತಾಡೋ ನೆಗೋಷಿಯಬಲ್ ಮಾಡಿಸ್ಕೊಡ್ತೀನಿ. ಇನ್ನ ನೆಗೋಷಿಯೇಟ್ ಮಾಡ್ತೀರಾ? ಫೈನಲ್ ಪ್ರೈಸ್ ಏನು ಸರ್? ಸರ್ ಒಂದು 660 ಬೇಕು ಅಂತ ಇದಾರೆ, ಒಂದು 650 ರೇಂಜ್ ಕ್ಲೋಸ್ ಮಾಡ್ಕೊಡ್ತೀನಿ, 6.5 ಹಂಗೆ ಕ್ಲೋಸ್ ಮಾಡ್ಕೊಡ್ತೀರಾ. ಓಕೆ ಫ್ರೆಂಡ್ಸ್, ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ನ್ಯೂ ವೆಹಿಕಲ್ ವ್ಯಾಗನರ್ ಇದೆ ಸರ್, ಇದ್ರ ಡೀಟೇಲ್ಸ್. ಸರ್ 2020 ಮಾಡಲು ವ್ಯಾಗನರ್, ಓಕೆ, VXI. ಇದು ಪೆಟ್ರೋಲ್ ಗಾಡಿ ಇದು, ಓಕೆ. ಇದು ಕೂಡ ಡಬಲ್ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, AC ಪವರ್ ಶೇರಿಂಗ್ ಪವರ್ ವಿಂಡೋ. ಇನ್ನು 90% ಟೈರ್ ಕೂಡ ಇದೆ, ರೀಸೆಂಟ್ ಆಗಿ ಟೈರ್ ಚೇಂಜ್ ಮಾಡಿದ್ದಾರೆ, 4 ಅಪೋಲೋ ಟೈರ್ಸ್ ಇದೆ. ಬರೀ ಸರ್ 47,000 ಓಡಿದೆ ಗಾಡಿ, 47,000 ಓಡಿದೆ, ಸಿಂಗಲ್ ಓನರ್, ತುಂಬಾ ಚೆನ್ನಾಗಿದೆ ಗಾಡಿ. ಇವಾಗ ಬರ್ತಾರೆ ವ್ಯಾಗನ್ ಅಲ್ಲಿ ಸ್ವಲ್ಪ ಸ್ಪೇಸ್ ಜಾಸ್ತಿ ಬರುತ್ತೆ, ಸೊ ಫ್ಯಾಮಿಲಿಗೆ ತುಂಬಾನೇ ಕಂಫರ್ಟಬಲ್ ವೆಹಿಕಲ್ ಇದು. ರೀಸೇಲ್ ವ್ಯಾಲ್ಯೂ ಕೂಡ ತುಂಬಾ ಚೆನ್ನಾಗಿದೆ ಈ ನಡುವೆ ವ್ಯಾಗನ್, ಮೈಲೇಜ್ ಬರುತ್ತೆ, ಒಳ್ಳೆ ಮೈಲೇಜ್ ಬರುತ್ತೆ ಸರ್, ಒಳ್ಳೆ ಕಂಫರ್ಟ್ ಇದೆ. ಪ್ರೈಸ್ ಏನು ಹೇಳ್ತೀರಾ ಸರ್? ಪ್ರೈಸ್ ಸರ್ ಇದು 5.5 ಹೇಳ್ತಾ ಇದ್ದಾರೆ, ನೆಗೋಷಿಯಬಲ್ ಮಾಡಿಸ್ಕೊಡ್ತೀನಿ ಸರ್. ಫೈನಲ್ ಎಷ್ಟು ಕೊಡ್ತೀರಾ ಸರ್? ಸರ್ ಒಂದು 535 ಬೇಕು ಹೇಳ್ತಾ ಇರು, ಇನ್ನೊಂದು 5,000 ನೆಗೋಷಿಯಬಲ್ ಮಾಡಿಸ್ಕೊಡ್ತೀನಿ. ನಾ ಬಂದು ಕೂತ್ಕೊಂಡ್ರೆ ನೆಗೋಷಿಯೇಟ್ ಮಾಡ್ತೀರಾ? ಹೌದು. ಓಕೆ ಫ್ರೆಂಡ್ಸ್, ಹಾಗೆ ಎರ್ಟಿಗದಲ್ಲಿ ಪೆಟ್ರೋಲ್ ಬೇಕು ಅಂದ್ರೆ ಅದು ಕೂಡ ಇದೆ ಸರ್, ಇದ್ರ ಡೀಟೇಲ್ಸ್. ಸರ್ 2013 ಮಾಡಲ್ ಇದು, ಸೆಕೆಂಡ್ ಓನರ್ VXI, AC ಪವರ್ ಶೇರಿಂಗ್ ಪವರ್ ವಿಂಡೋ ಬರುತ್ತೆ, ಓಕೆ, ಗ್ರೇ ಕಲರ್ ಪೆಟ್ರೋಲು, ಟೈರ್ಸ್ ಎಲ್ಲ ಒಂದು 50% ಇದೆ ಸರ್, ಓಕೆ. ಸೊ VXI ಪೆಟ್ರೋಲ್ ವೇರಿಯಂಟ್ ಇದು. ಸೊ ಎರ್ಟಿಗ ಪೆಟ್ರೋಲ್ ಎಷ್ಟು ಬರುತ್ತೆ ಸರ್ ಮೈಲೇಜ್? ಇದೆ ಸೇಮ್ ಸರ್, ಫಿಟ್ ಸಿಟಿಲೆಲ್ಲ 15-16, ಲಾಂಗ್ 18 ಬಂದೇ ಬರುತ್ತೆ. 18 ತನಕ ಬರುತ್ತೆ? ಹೌದು, 1.2 liter ಇಂಜಿನ್ ಇದು, ಓಕೆ. ಸೊ ಅದರಿಂದ ಖಂಡಿತವಾಗ್ಲೂ ನಮ್ಗೆ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಈ ಗಾಡಿಯಲ್ಲಿ ಏರ್ ಬ್ಯಾಗ್ ಮತ್ತೆ ಮೇಂಟೆನೆನ್ಸ್ ಫ್ರೀ ಇರುತ್ತೆ, ಏರ್ ಬ್ಯಾಗ್ ABS ಇದ್ರಲ್ಲಿ ಬರಲ್ಲ ಸರ್, ಓಕೆ. VXI ಆಪ್ಷನ್ ಇಲ್ಲ, ZXI ಕೊಡ್ತಾರೆ. ಹೌದು. ಪ್ರೈಸ್ ಏನು ಕೊಟ್ಟು ಮಾಡ್ತೀರಾ ಸರ್? ಸರ್ ಇದು 595 ಹೇಳ್ತಾ ಇದ್ದಾರೆ, ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಫೈನಲ್ ಸರ್? ಸರ್ ಒಂದು 575 ಬೇಕು ಅಂತಾರೆ, ಕೂತ್ಕೊಂಡು ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಕೂತ್ಕೊಂಡು ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ? ಓಕೆ ಫ್ರೆಂಡ್ಸ್, ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಫ್ಯಾಮಿಲಿ ಬಜೆಟ್ ಕಾರ್ ಅಂತಲೇ ಹೇಳ್ಬೋದು, ಗ್ರ್ಯಾಂಡ್ ಐಟನ್ ಇದೆ ಸರ್, ಇದ್ರ ಡೀಟೇಲ್ಸ್. ಸರ್ ಗ್ರ್ಯಾಂಡ್ ಐಟನ್ ಇದು 2014 ಮಾಡಲು, ಸಿಂಗಲ್ ಓನರು, ಓಕೆ, ಮಾಗ್ನ ಪೆಟ್ರೋಲ್ ಗಾಡಿ, ಬರೀ 44,000 ಕಿಲೋಮೀಟರ್ ಓಡಿದೆ ಸರ್. ಇದು 44,000 ಓಡಿದೆ, ತುಂಬಾನೇ ನೀಟಾಗಿದೆ ಗಾಡಿ. 4 ಹೊಸ ಅಪೋಲೋ ಟೈರ್ ಹಾಕೊಂಡ್ ಬಂದಿದ್ದಾರೆ, ಓಕೆ. ಸೀಟ್ ಕವರ್ ಇಂದ ಹಿಡಿದು ಇಂಟೀರಿಯರ್ ಇಂದ ಎಕ್ಸ್ಟೀರಿಯರ್ ಇಂದ ಎಲ್ಲ ತುಂಬಾ ಚೆನ್ನಾಗಿದೆ. ಸೊ ಬೇಸಿಕ್ ಫೀಚರ್ಸ್ ಇದೆ, AC ಪವರ್ ಶೇರಿಂಗ್ ಪವರ್ ವಿಂಡೋ ಬರುತ್ತೆ, ಫಾಗ್ ಲ್ಯಾಂಪ್ಸ್ ಬರುತ್ತೆ, ಆಫ್ಟರ್ ಮಾರ್ಕೆಟ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಹಾಕ್ಸಿದ್ದಾರೆ. ಹೌದು, ಹಾಕ್ಸಿದ್ದಾರೆ. ಸೊ ಪ್ರೈಸ್ ಏನು ಹೇಳ್ತೀರಾ ಮಂಜಣ್ಣ? ಸರ್ ಇದು 475 ಹೇಳ್ತಾ ಇದಾರೆ, ಒಂದು ಫೈನಲ್ ಕೂತ್ಕೊಂಡು ಒಂದು 450 ಕ್ಲೋಸ್ ಮಾಡ್ಕೊಡ್ತೀನಿ. 4.5 ಕ್ಲೋಸ್ ಮಾಡ್ಕೊಡ್ತೀರಾ, ಇನ್ನ ಬಂದ್ರೆ ನೆಗೋಷಿಯೇಟ್ ಆಗುತ್ತೆ, ನೆಗೋಷಿಯೇಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ರೆನಾಲ್ಟ್ ಸ್ಕ್ಯಾಲಾ ಇದೆ ಸರ್, ಇದ್ರ ಡೀಟೇಲ್ಸ್. ಸರ್ ಇದು 2014 ಮಾಡಲ್ ಇದು, ಓಕೆ, ಡೀಸೆಲ್ ಗಾಡಿ, ಸೆಕೆಂಡ್ ಓನರು, ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ಇದೆ, ಓಕೆ. ಸರ್ 380,000 ಹೇಳ್ತಾರೆ ಸರ್, 380,000 ಹೇಳ್ತಾ ಇದಾರೆ, ಓಕೆ. ಬರೀ 70,000 ಕಿಲೋಮೀಟರ್ ಓಡಿದೆ. ಇದಕ್ಕೆ ಡಬಲ್ ಏರ್ ಬ್ಯಾಗ್ ABS ಬರುತ್ತೆ, ಮ್ಯಾಗ್ ವೀಲ್ ಕೂಡ ಬರುತ್ತೆ, ಓಕೆ. ಇದ್ರಲ್ಲಿ ಸರ್ ಇದು ನಿನ್ನೆ ಬಂದಿರೋದು ಗಾಡಿ, ಇನ್ನು ಏನು ಮಾಡಿಲ್ಲ, ಸಣ್ಣ ಪುಟ್ಟ ಏನೇನಿದೆ ಅದೆಲ್ಲ ಮಾಡಿಸ್ಕೊಡ್ತೀರಾ? ಹೌದು ಸರ್. ಓಕೆ, ಡೆಡ್ ಲೈನ್ ಪ್ರೈಸ್ ಏನಕ್ಕಾಗುತ್ತೆ ಸರ್ ಇದು? ಸರ್ ಡೆಡ್ ಲೈನ್ ಪ್ರೈಸ್, ಡೆಡ್ ಲೈನ್ ಅವರು 380 ಹೇಳ್ತಾ ಇದಾರೆ, ಒಂದು 365 ಮಾಡಿ ಅಂತ ಇರೋ, ಒಂದು 350 ಕ್ಲೋಸ್ ಮಾಡ್ಕೊಡ್ತೀನಿ. 3.5 ಕ್ಲೋಸ್ ಮಾಡ್ಕೊಡ್ತೀರಾ, ಇನ್ನು ಆಚೆ ಈಚೆ ಸ್ವಲ್ಪ ಹಿಂದೆ ಮುಂದೆ ಮಾಡೋಣ. ಓಕೆ ಫ್ರೆಂಡ್ಸ್, ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಸ್ವಿಫ್ಟ್ ಇದೆ, 2 Swift ಇದಾವೆ. ಸೊ ಎರಡು ಕೂಡ ಡೀಸೆಲ್ ವೇರಿಯಂಟ್. ಮಂಜಣ್ಣ, ಸ್ವಿಫ್ಟ್ ಅಂತ ಹೇಳಿದ್ರೆ ಎಲ್ಲ ತುಂಬಾ ಅಂದ್ರೆ ತುಂಬಾ ಜನ ಕೇಳ್ತಾರೆ, ತುಂಬಾ ಡಿಮ್ಯಾಂಡ್ ಆಗ್ಬಿಟ್ಟಿದೆ. ಒಂದೊಳ್ಳೆ ಬೆಸ್ಟ್ ಡೀಲ್ ಅಲ್ಲಿ ಕೊಟ್ರೆ ನಾಳೆನೆ ಹೋಗ್ಬೋದು. ಸರ್ 2015-16 ಇದು, ಓಕೆ. 15 ಮ್ಯಾನುಫ್ಯಾಕ್ಚರ್, 16 ರಿಜಿಸ್ಟ್ರೇಷನ್, ಸಿಂಗಲ್ ಓನರ್ ಗಾಡಿ, ಡೀಸೆಲ್ VDI, AC ಪವರ್ ಶೇರಿಂಗ್ ಪವರ್ ವಿಂಡೋ ಬರುತ್ತೆ, ಫಾಗ್ ಲ್ಯಾಂಪ್ಸ್ ಬರುತ್ತೆ, ಮಿರರ್ ಇಂಡಿಕೇಟರ್ಸ್ ಬರುತ್ತೆ, ಟೈರ್ ಕೂಡ ಇನ್ನು 80% ಟೈರ್ ಇದೆ ಸರ್. ಟೈರ್ ಹಾಕೊಂಡಿದ್ದಾರೆ, ರೆಡ್ ಕಲರ್ ಗಾಡಿ ಆಗಿರೋದ್ರಿಂದ ಪಳ ಪಳ ಅಂತ ತುಂಬಾ ಚೆನ್ನಾಗಿದೆ ಸರ್. ಹೌದು. ಸೊ ಗಾಡಿಯಲ್ಲಿ ಒಂದ್ ಕಡೆ ಸ್ಕ್ರಾಚಸ್ ಇಲ್ಲ, ಡೆಂಟ್ಸ್ ಇಲ್ಲ, ಏನಿಲ್ಲ ಸರ್, ನೀಟ್ ಆಗಿದೆ. ಓಕೆ, ಎಷ್ಟು ಕಿಲೋಮೀಟರ್ ಓಡಿದೆ ಅಂದ್ರೆ? 86,000 ಓಡಿದೆ ಸರ್. 86,000 ಓಡಿದೆ. 15 ಮ್ಯಾನುಫ್ಯಾಕ್ಚರ್, 16 ರಿಜಿಸ್ಟ್ರೇಷನ್, ಡೀಸೆಲ್, ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ಡೀಸೆಲ್ ಗಾಡಿ ಸ್ವಿಫ್ಟ್ ಅಲ್ಲಿ. ಸ್ವಿಫ್ಟ್ ಡೀಸೆಲ್ ಬಗ್ಗೆ ಹೇಳೋದೇ ಬೇಕಿಲ್ಲ ಸರ್, ತುಂಬಾ ಒಳ್ಳೆ ಮೈಲೇಜ್ ಬರುತ್ತೆ, ಮೇಂಟೆನೆನ್ಸ್ ಕಡಿಮೆ ಇರುತ್ತೆ. ಹೌದು. ಪ್ರೈಸ್ ಏನು? ಪ್ರೈಸ್ ಇದು 625 ಹೇಳ್ತಾ ಇದಾರೆ, ನೆಗೋಷಿಯಬಲ್ ಮಾಡಿಸ್ಕೊಡ್ತೀನಿ ಸರ್. ಸರ್ ಡೆಡ್ ಲೈನ್ ಒಂದು ಪ್ರೈಸ್ ಹೇಳ್ಬಿಡಿ ಸರ್. ಒಂದು 590 ಕ್ಲೋಸ್ ಮಾಡಿಸ್ಕೊಡ್ತೀನಿ. 590 ಕ್ಲೋಸ್ ಮಾಡ್ಕೊಡ್ತೀರಾ, ಇನ್ನ ಬಂದ್ರೆ ಸ್ವಲ್ಪ ನೆಗೋಷಿಯೇಟ್ ಆಗುತ್ತೆ ಸರ್. ಇವಾಗ ಬಂದು ವ್ಯಾಪಾರ ಕೂತ್ಕೊಂಡ್ರೆ ಅವ್ರು ಹೇಳಿ, ನಾನು ಅದೇ ಎಷ್ಟೊಂದ್ಸ ವಿಡಿಯೋದಲ್ಲಿ ಹೇಳ್ತೀನಿ, ನಾವು ಹೇಳಿದ ಪ್ರೈಸಿಗೆ ನೀವು ತೊಗೊಳಲ್ಲ, ನೀವು ಹೇಳಿದ ಪ್ರೈಸಿಗೆ ನಾವು ಕೊಡಲ್ಲ, ಕೂತ್ಕೊಂಡು ಮಾತಾಡಿ ಕಸ್ಟಮರ್ನ ಇಬ್ಬರನ್ನು ಕನ್ವಿನ್ಸ್ ಮಾಡಿ ಒಳ್ಳೆ ಪ್ರೈಸ್ಗೆ ಡೀಲ್ ಮಾಡಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಹಾಗೆ ನೆಕ್ಸ್ಟ್ ವೆಹಿಕಲ್ ಮತ್ತೊಂದು ಸ್ವಿಫ್ಟ್ ಇದೆ, ಇದು ಕೂಡ ಡೀಸೆಲ್ ವೇರಿಯಂಟ್ ಸರ್, ಇದ್ರ ಡೀಟೇಲ್ಸ್. ಸರ್ ಇದು 2016 ಪಕ್ಕ 16 ಇದು, ಓಕೆ, ಸಿಂಗಲ್ ಓನರ್, ಗ್ರೇ ಕಲರು, ಇದು 82,000 ಓಡಿದೆ, ಓಕೆ. ಡೀಸೆಲ್ ಗಾಡಿ VDI, ಡಬಲ್ ಏರ್ ಬ್ಯಾಗ್ ABS ಬರಲ್ಲ, ಇದೆಲ್ಲ ZDI ಮಾತ್ರ ಬರುತ್ತೆ, AC ಪವರ್ ಶೇರಿಂಗ್ ಪವರ್ ವಿಂಡೋ ಬರುತ್ತೆ, ಇದು ಫಾಗ್ ಲ್ಯಾಂಪ್ಸ್ ಬರುತ್ತೆ, ನೋಡ್ತಿರ್ಬೋದು, ಓಡಿದೆ, ಸಿಂಗಲ್ ಓನರ್ ಸರ್. ಟೈರ್ಸ್ ಕೂಡ ಎರಡು ಬ್ರ್ಯಾಂಡ್ ನ್ಯೂ ಹಾಕ್ಸಿದ್ದಾರೆ, 50% ಇದೆ. ಸಿಂಗಲ್ ಓನರ್ ಗಾಡಿ, ಪ್ರೈಸ್ ಬಂದು ಇದು 630 ಹೇಳ್ತಾರೆ, ನೆಗೋಷಿಯಬಲ್ ಮಾಡಿಸ್ಕೊಡ್ತೀನಿ. ಫೈನಲ್ ಡೆಡ್ ಲೈನ್ ಎಷ್ಟಕ್ಕೆ ಆಗುತ್ತೆ?
ಸರ್ ಒಂದು 6 ಲ್ಯಾಕ್ಸ್ ಬೇಕು ಅಂತ ಇದಾರೆ, ನೋಡ್ಬಿಟ್ಟು ಹೆಚ್ಚು ಕಮ್ಮಿ ಮಾಡಿಸ್ಕೊಡಿ, ನೋಡ್ಬಿಟ್ಟು ಹೆಚ್ಚು ಕಮ್ಮಿ ಮಾಡಿಕೊಡಿ. ಸೊ ಇಲ್ಲಿ ಬಂದಿರೋ ಕಸ್ಟಮರ್ಸು, ಸೊ ಏನು ಫೈನಲ್ ಪ್ರೈಸ್ ಹೇಳಿರ್ತೀರೋ ಇಲ್ಲಿ ಬಂದು ನೆಗೋಷಿಯೇಟ್ ಮಾಡಿ ಗಾಡಿಗಳು ಡೆಲಿವರಿ ತಗೊಂಡೋದ್ರೆ ಅವ್ರ ಗಾಡಿ ನೋಡಲಿ ಫಸ್ಟ್. ಓಕೆ, ಅವ್ರ ಗಾಡಿ ಸ್ಯಾಟಿಸ್ಫೈ ಆದರೆ ನಾನು ಒಂದು ಎಲ್ಲ ವೀಡಿಯೋದಲ್ಲಿ ಹೇಳೋದಾದ್ರೆ ಒಂದಲ್ಲ 10 ಕಡೆ ತೊಗೊಂಡೋಗಿ ಚೆಕ್ ಮಾಡಲಿ ನಮ್ಮಲ್ಲಿರೋ ಗಾಡಿಗಳು, ಒಬ್ರು ಬೇಡ ಅಂದ್ರೆ ಗಾಡಿ ತೊಗೊಬೇಡಿ ಅಂತಲೇ ಕೂಡ ಎಲ್ಲ ಸಲೀನ ಹೇಳೋದು. ಅದೇ ಥರ ಬಂದು ತೊಗೊಂಡೋಗಿ ಶೋರೂಮಲ್ಲಿ ಚೆಕ್ ಮಾಡಿಸ್ಲಿ, ಅವ್ರ ಪರ್ಸನಲ್ ಮೆಕ್ಯಾನಿಕ್ ಹತ್ರ ಚೆಕ್ ಮಾಡಿಸ್ಲಿ, ಅವ್ರು ಸಮಾಧಾನ ಆದರೆ ಮಾತ್ರ ಕೂತ್ಕೊಂಡು ವ್ಯಾಪಾರ ಮಾಡಿ ಗಾಡಿ ತೊಗೊಂಡು. ಸರ್, ಇದುವರೆಗೂ ನಿಮ್ಮ ಶೋರೂಮಲ್ಲಿ ಒಂದು ಕಂಪ್ಲೇಂಟ್ ಕೂಡ ಬಂದಿಲ್ಲ, ಒಂದು ಅಡ್ವಾನ್ಸ್ ದುಡ್ಡು ರಿಟರ್ನ್ ಮಾಡಿಲ್ಲ ಅಂತ ಒಂದು ಕಂಪ್ಲೇಂಟ್ ಕೂಡ ಬಂದಿಲ್ಲ ಸರ್ ನಿಮ್ಮಲ್ಲಿ. ಸರ್, ಮತ್ತೆ ನಮ್ಮ ಮುಂದೆ ಒಂದು ಸ್ವಿಫ್ಟ್ ಪೆಟ್ರೋಲ್ ಇದೆ, ಸ್ವಿಫ್ಟ್ ಡಿಸೈರ್ ಪೆಟ್ರೋಲ್, ಇದ್ರ ಡೀಟೇಲ್ಸ್. ಸರ್, ಸ್ವಿಫ್ಟ್ ಡಿಸೈರ್ 2012 ಮಾಡಲ್ ಇದು, ಸಿಂಗಲ್ ಓನರ್, ZXi ಸರ್ ಇದು ಟಾಪ್ ಎಂಡ್ ZXi. ಹೌದು, ಸೊ ಮ್ಯಾಗ್ ವೀಲ್ಸ್ ಎಲ್ಲ ಕೊಟ್ಟಿದೆ, ಡಬಲ್ ಏರ್ ಬ್ಯಾಗ್, ABS ಮ್ಯಾಗ್ ವೀಲ್ ಎಲ್ಲ ಶೋರೂಮ್ ಇಂದಾನೆ ಬರುತ್ತೆ. ಓಕೆ, ಸ್ಟೇರಿಂಗ್ ಬಟನ್ಸ್ ಬರುತ್ತೆ, ಟೈರ್ಸ್ ನೋಡ್ಬೋದು, ಒಳ್ಳೆ ಅಪೋಲೋ ಟೈರ್ಸ್ ಹಾಕಿದ್ದಾರೆ. ಓಕೆ, ಸೊ ನೀವು ನೋಡ್ತಿರ್ಬೋದು ಆಟೋ ಎಸಿ, ಏರ್ ಬ್ಯಾಗ್, ABS, ಸ್ಟೀರಿಂಗ್ ಕಂಟ್ರೋಲು, ಮಿರರ್ ಫೋಲ್ಡಿಂಗು, ಮಿರರ್ ಅಲ್ಲಿ ಇಂಡಿಕೇಟರ್ಸ್, ಎಲ್ಲ ಫೀಚರ್ಸ್ ಕೊಟ್ಟಿದ್ದಾರೆ. ಫುಲ್ ಟಾಪ್ ಎಂಡ್ ಸರ್ ಇದೆ, ZXi ಪೆಟ್ರೋಲ್ ವೆಹಿಕಲ್ 7007 ನಂಬರು ಚೆನ್ನಾಗಿದೆ, 0770 ಅಂತೇಳಿ. ಸೊ ಪ್ರೈಸ್ ಏನು ಹೇಳ್ತೀರಾ ಮತ್ತೆ ಸರ್? ಇದು 475 ಹೇಳ್ತಾ ಇದ್ದಾರೆ ಸರ್, ನೆಗೋಷಿಯಬಲ್ ಮಾಡಿಸ್ಕೊಡ್ತೀನಿ ಸರ್. ಸರ್, ಡೆಡ್ ಲೈನ್ ಎಷ್ಟು ಕೊಡ್ತೀರಾ ಸರ್? ಒಂದು 4 ವರೆಗೆ ಮಾಡಿಸ್ಕೊಡ್ತೀನಿ. 4 ವರೆ ಸಿಂಗಲ್ ಓನರು, 12 ಮಾಡಲು, ಪೆಟ್ರೋಲು, ಕಿಲೋಮೀಟರ್ 66,000, ಶೋರೂಮ್ ಇಷ್ಟು ಜೀನಿಯನ್ ಇದೆ. ಸೊ ಇನ್ನೂ ಬಂದರೆ ಹೆಚ್ಚು ಕಮ್ಮಿ ಮಾಡಿಕೊಡ್ತೀರಿ? ಖಂಡಿತ ಸರ್, ಅವ್ರು ಬಂದು ಕೂತ್ಕೊಂಡು ನೋಡಲಿ, ಓನರ್ನ ಗಾಡಿ ಓನರ್ನ ಕನ್ವಿನ್ಸ್ ಮಾಡಿ ಆದಷ್ಟು ಕಡಿಮೆ ಮಾಡಿಸ್ಕೊಡಿ. ಓಕೆ ಫ್ರೆಂಡ್ಸ್, ತುಂಬ ಜನ ಪೋಲೋ ಪೋಲೋ ಅಂತ ಕೇಳ್ತಿರ್ತೀರಾ, ಇಲ್ಲೊಂದು ಪೋಲೋ ಇದೆ, ಅದರಲ್ಲೂ ಕೂಡ ಬ್ಲ್ಯಾಕ್ ರೂಫ್ ಕೂಡ ಮಾಡಿಸ್ಕೊಂಡಿದ್ದಾರೆ ಸರ್. ಇದ್ರ ಡೀಟೇಲ್ಸು ಸರ್? ಇದು 2016 ಮಾಡಲು, ಸಿಂಗಲ್ ಓನರು, ಪೆಟ್ರೋಲ್ ಹೈಲೈನ್, ಪೆಟ್ರೋಲ್ ಹೈಲೈನ್ 1.2 ಲೀಟರ್ ಇಂಜಿನ್ ಇದು. ಓಕೆ, 98,000 ಹೊಡಿದೆ ಸರ್, 98,000 ಹೊಡಿದೆ. 2016 ಮಾಡಲು, ಸಿಂಗಲ್ ಓನರು, ಗಾಡಿ ಒಂದು ಪಿನ್ ಸೌಂಡ್ ಇಲ್ಲ ಸರ್ ಗಾಡೀಲಿ. ಓಕೆ, ತುಂಬಾನೇ ನೀಟಾಗಿದೆ, ನಾನೇ ಓಡಿಸ್ಕೊಂಡ್ಬಂದಿದ್ದೆ ಗಾಡಿನ, ತುಂಬಾನೇ ಕ್ಲೀನ್ ಆಗಿದೆ ಗಾಡಿ. ಸಿಂಗಲ್ ಓನರು, ಪೋಲೋ ಸ್ಟಾಪ್ ಆಗಿರೋದ್ರಿಂದ ಸ್ವಲ್ಪ ಡಿಮ್ಯಾಂಡ್ ಇದೆ ಮಾರ್ಕೆಟ್ ಅಲ್ಲಿ ಸರ್. ಪೋಲೋ 3 ತಿಂಗಳಿಂದ ಏನು ಇರಲಿಲ್ಲ ಸರ್, ಈಗ ಪೋಲೋ ಸ್ಟಾಪ್ ಆದ್ಮೇಲೆ ಅಂತೂ ಪೋಲೋ ತುಂಬಾನೇ ಡಿಮ್ಯಾಂಡ್ ಆಗಿದೆ, ಪೋಲೋ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾಪ್ ಆಯ್ತು. ಹೌದು, ಅದರಿಂದ ಸ್ವಲ್ಪ ಡಿಮ್ಯಾಂಡ್ ಆಗಿದೆ. ಸೊ ಪ್ರೈಸ್ ಕೇಳಿದ್ರೆ ಓನರ್ಸ್ ಏನೇನೋ ಪ್ರೈಸ್ ಹೇಳ್ತಾರೆ, ಡಿಮ್ಯಾಂಡ್ ಆಗಿದೆ ಅಂತ. ಸೊ ಪ್ರೈಸ್ ಏನು ಹೇಳ್ತಾರೆ? 16 ಸಿಂಗಲ್ ಓನರ್ ಇದು, ಟಾಪ್ ಎಂಡ್ ಪೆಟ್ರೋಲ್. ಓಕೆ ಸರ್, ಇದು 625 ಹೇಳ್ತಾ ಇದ್ದಾರೆ, ನೆಗೋಷಿಯಬಲ್ ಮಾಡಿಸ್ಕೊಡ್ತೀನಿ ಸರ್. ಸರ್, ಫೈನಲ್ ಎಷ್ಟು ಕೊಡ್ತೀರಾ ಸರ್? ಸರ್, ಒಂದು 590 ಕ್ಲೋಸ್ ಮಾಡಿ. 590 ಇನ್ನೂ ಬಂದರೆ ಹೆಚ್ಚು ಕಮ್ಮಿ ಆಗುತ್ತೆ, ಬಂದರೆ ನೋಡಿ. ಓಕೆ ಫ್ರೆಂಡ್ಸ್, ಹಾಗೆ ನಮ್ಮ ಮುಂದೆ ಒಂದು i20 ಕೂಡ ಇದೆ, i20 ಸರ್. ಇದ್ರ ಡೀಟೇಲ್ಸ್ ಸರ್? ಇದು 2019 i20. ಓಕೆ, i20 ಆಸ್ತಾ ಟಾಪ್ ಎಂಡ್, ಆಸ್ತಾ ಟಾಪ್ ಎಂಡ್ ಡೀಸೆಲ್ ಬಟನ್ ಸ್ಟಾರ್ಟ್. ಓಕೆ, 6 ಏರ್ ಬ್ಯಾಗ್ ಬರುತ್ತೆ ಇದರಲ್ಲಿ. 6 ಏರ್ ಬ್ಯಾಗ್ ಬರುತ್ತೆ, 6 ಏರ್ ಬ್ಯಾಗ್ ಬರುತ್ತೆ ಆಪ್ಷನ್ ಅಲ್ಲಿ. ಇದು ಇದಕ್ಕೆ ಅಲೋವಿಲ್, ಆಫ್ಟರ್ ಮಾರ್ಕೆಟ್ ಅಲೋವಿಲ್ ಹಾಕೊಂಡಿದ್ದಾರೆ. ಓಕೆ, ಈ ಶೇಪ್ ಲಾಸ್ಟ್ ಎಡಿಷನ್ ಬಂದಿದೆ ಸರ್ ಇದು, 19 ಅಲ್ಲಿ. ಹೌದು, 20 ನ್ಯೂ ಶೇಪ್ ಬಂತು. ಹೌದು, ಸೊ ಡೀಸೆಲ್ ಗಾಡಿ ಇದು ಕೂಡ, ಒಳ್ಳೆ ಮೈಲೇಜ್ ಬರುತ್ತೆ, ಸಖತ್ ಸ್ಮೂತ್ ಇರುತ್ತೆ ಡ್ರೈವಿಂಗ್ ಅಲ್ಲಿ. 19 ಮಾಡಲು, 93,000 ಹೊಡಿದೆ ಸರ್. 93,000 ಹೊಡಿದೆ ನಾವು, ಕಿಲೋಮೀಟರ್ ಟ್ಯಾಂಪರಿಂಗ್ ಮಾಡಲ್ಲ. ಓಕೆ, 19 ಮಾಡಲು, 93,000 ಅಲ್ಲ, 1 ಲಕ್ಷ ಹೊಡಿದ್ರು ನಾವು ಅಷ್ಟೇ ಇಡ್ತೀವಿ. ಹಂಗೆ ಇಟ್ಟಿರ್ತೀರಾ? ಯಾಕಂದ್ರೆ ನಮ್ಮ ಹತ್ರ ಜಿನಿಯಾನಿಟಿ ಇರೋದಕ್ಕೆ ಕಸ್ಟಮರ್ ಹುಡ್ಕೊಂಬರೋದು ನಮ್ಮ ಹತ್ರ. ಓಕೆ, ಅದರಿಂದ ನಾವು ಯಾವ ಟ್ಯಾಂಪರಿಂಗ್ ಏನು ಮಾಡಲ್ಲ, ಏನು ಹೊಡಿರುತ್ತೋ ಅದು ಹೇಳ್ತೀವಿ. ಇನ್ ಕೇಸ್ ಏನೋ ಟ್ಯಾಂಪರಿಂಗ್ ಆಗಿದ್ರೆ ನಾವೇ ಹೇಳ್ತೀವಿ ಅದು ಸರ್ ಇದು ಟ್ಯಾಂಪರಿಂಗ್ ಆಗಿದೆ ಅಂತ. ಓಕೆ, ಸೊ ಇದೆಲ್ಲ ಜಿನಿಯನ್ ಕಿಲೋಮೀಟರ್ಸ್ ನಾನು ಹೇಳ್ತಾ ಇರೋದು. ಓಕೆ, 93,000 ಹೊಡಿದೆ. ಓಕೆ, ಸೆಕೆಂಡ್ ಓನರ್ ಆಗಿದೆ ಸರ್ ಗಾಡಿ. ಪ್ರೈಸ್ ಸರ್? 8,500 ಹೇಳ್ತಾ ಇದ್ದಾರೆ, ಒಳ್ಳೆ ಪ್ರೈಸ್ ಕ್ಲೋಸ್ ಮಾಡಿಸ್ಕೊಡ್ತೀನಿ, ಒಂದು 8-10 ಆ ರೇಂಜ್ ಕ್ಲೋಸ್ ಮಾಡ್ತೀನಿ. 8,10,000 ಇನ್ನೂ ಬಂದರೆ ನೆಗೋಷಿಯೇಟ್ ಮಾಡ್ತೀನಿ, ಕಮ್ಮಿ ಮಾಡ್ಸೋಣ ಸರ್. ಫ್ರೆಂಡ್ಸ್, ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಸಿಯಾಜ್ ಇದೆ, ಪೆಟ್ರೋಲ್ ಟಾಪ್ ಎಂಡ್ ಇರ್ಬೋದು ಸರ್. ಇದ್ರ ಡೀಟೇಲ್ಸ್ ಸರ್? ಇದು ZXi ಪ್ಲಸ್ ಸಿಯಾಜ್. ಓಕೆ, 2017 ಮಾಡಲು, ಸಿಂಗಲ್ ಓನರು, ವೈಟ್ ಕಲರು, ಫುಲ್ಲಿ ಟಾಪ್ ಎಂಡು, ಬಟನ್ ಸ್ಟಾರ್ಟು, ಡಬಲ್ ಏರ್ ಬ್ಯಾಗ್, ABS, ಮ್ಯಾಗ್ ವೀಲು ಎಲ್ಲ ಬರುತ್ತೆ ಇದರಲ್ಲಿ. ಒಳ್ಳೆ ಕಂಫರ್ಟ್, 4 ಹೊಸ ಟೈರ್ ಇದೆ ಸರ್. ಸೊ 4 ಯಕಮ ಟೈರ್ಸ್ ಇದೆ, ಹೊಸ ಟೈರ್ಸು. ಇದು ಕೂಡ 1 ರೂಪಾಯಿ ಕೆಲಸ ಇಲ್ಲ ಗಾಡಿ, ಏನೂ ಮಾಡ್ಸೋಂಗಿಲ್ಲ. ಮತ್ತು 92,000 ಕಿಲೋಮೀಟರ್ ಓಡಿದೆ ಸರ್. ಇದು ಕೂಡ 92,000 ಓಡಿದೆ, ಸಿಂಗಲ್ ಓನರು, ಶೋರೂಮ್ ಇಷ್ಟು 20 ಗಂಟೆನೂ. ಓಕೆ ಸರ್, ಪ್ರೈಸ್ 7,500 ಹೇಳ್ತಾ ಇದಾರೆ, ಒಳ್ಳೆ ಬೆಸ್ಟ್ ಪ್ರೈಸ್ ಕ್ಲೋಸ್ ಮಾಡ್ತೀವಿ. ಫೈನಲ್ ಎಷ್ಟು ಕಾದು ಸರ್? ಸರ್, ಒಂದು 720 ಬಂದರೆ ಇನ್ನೊಂದು ಸ್ವಲ್ಪ ಹಿಂದೆ ಮುಂದೆ ಮಾಡ್ತೀವಿ, ನಾವು ನೆಗೋಷಿಯೇಟ್ ಮಾಡ್ತೀರಾ? ಹೌದು ಸರ್. ಫ್ರೆಂಡ್ಸ್, ಸುಮಾರು ಜನ ಆಲ್ಟೋ ಕೇಟನ್ನು ಸ್ಯಾಂಟ್ರೋ ಕೇಳ್ತಿರ್ತೀರಾ, ಇಲ್ಲೊಂದು 2 ಆಲ್ಟೋ ಕೇಟನ್ನು ಸ್ಯಾಂಟ್ರೋ ಎಲ್ಲ ಇದೆ ಸರ್. ಇದ್ರ ಡೀಟೇಲ್ಸು ಸರ್? ಇದು 2016 ಮಾಡಲ್ಲು, ಓಕೆ, ಸೆಕೆಂಡ್ ಓನರ್ ಆಗಿದೆ, 77,000 ಓಡಿದೆ. ಓಕೆ, ಟೈರ್ಸ್ ಎಲ್ಲ ಇನ್ನೂ 65% ಟೈರ್ಸ್ ಇದೆ. ಇದೆಲ್ಲ ಏನಂದ್ರೆ ನಮಗೆ ಸಿಟಿ ಯೂಸ್ಗೆ ಒಳ್ಳೆ ಮೈಲೇಜ್ ಬರುತ್ತೆ, ಒಳ್ಳೆ ಒಳ್ಳೆ ಟೂ ವೀಲರ್ ಮೇಂಟೈನ್ ಮಾಡ್ದಂಗೆ ಇದೆಲ್ಲ ನಮಗೆ. ಸೊ ಇಂಟೀರಿಯರ್ ಕೂಡ ಇಂಟೀರಿಯರ್ ಚೆನ್ನಾಗಿದೆ, ಒಳ್ಳೆ ಫ್ಯಾಮಿಲಿ ಪರ್ಪಸ್ಗೆ ತುಂಬ ಒಳ್ಳೆ ಗಾಡಿ ಇದೆಲ್ಲ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇವಾಗ ಕಲಿತಾ ಇರೋರ್ಗೆ. ಹೌದು, ಮತ್ತೆ ಒಂದು ಮನೆಗೆ ಗಾಡಿ ಲೇಡೀಸ್ಗೆ ಚಿಕ್ಕದಾಗ ಸಿಟಿಲಿ ಓಡಾಕೆಲ್ಲ ಇದು ತುಂಬ ಒಳ್ಳೆ ಯೂಸ್ಫುಲ್ ಆಗುತ್ತೆ. 16 ಮಾಡಲು, ಸೆಕೆಂಡ್ ಓನರು ಸರ್. ಇದು 72,000 ಓಡಿದೆ, 365 ಹೇಳ್ತಾ ಇದ್ದಾರೆ, ನೆಗೋಷಿಯಬಲ್ ಮಾಡಿಸ್ಕೊಡ್ತೀನಿ ಸರ್. ಫೈನಲ್ ಎಷ್ಟು ಕಾಗುತ್ತೆ ಸರ್? ಒಂದು 340 ಬೇಕು ಅಂತ ಇರೋ, ಕೂತ್ಕೊಂಡ್ರೆ ಸ್ವಲ್ಪ ನೆಗೋಷಿಯೇಟ್ ಮಾಡ್ತೀರಾ ಫ್ರೆಂಡ್ಸ್? ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಸ್ಯಾಂಟ್ರೋ ಇದೆ, ಲೋ ಬಜೆಟ್ ವೆಹಿಕಲ್ ಅಂತಲೇ ಹೇಳ್ಬೋದು ಸರ್. ಇದ್ರ ಡೀಟೇಲ್ಸ್ ಸರ್? ಇದು 2008 ಸಿಂಗಲ್ ಓನರ್ ಸರ್.
2008 ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರು ಬರೀ 38,000 ಕಿಲೋಮೀಟರ್ ಓಡಿದೆ. 38,000 ಓಡಿದೆ. 38,000 ಓಡಿದೆ. ಇದರ ಒಂದು ಕೆಲಸ ಏನಂದ್ರೆ ಟೈರ್ ಹಾಕೋಬೇಕು ಸರ್. ಓಕೆ, ಹಾಗೆ 10th ಇಯರ್ ಆನಿವರ್ಸರಿ ಅಡಿಷನ್ ಅಡಿಷನ್ ಇದು. ಇದ್ರಲ್ಲಿ ಏನಂದ್ರೆ ಒಂದೇ ಒಂದು ಕೆಲಸ, ಟೈರ್ ಹಾಕೋ ಇನ್ನೂ ಒಂದು 5,000 ಓಡುತ್ತೆ. ಆದ್ರೆ ನಮ್ಮ ಸೇಫ್ಟಿಗೆ ಟೈರ್ ಹಾಕ್ಸ್ಕೊಂಡ್ರೆ ತುಂಬಾನೇ ಒಳ್ಳೆ ಗಾಡಿ, ಚೆನ್ನಾಗಿ ಕಲರ್ ಸೀಟ್ ಕವರ್ಸ್ ಕೂಡ ಹಾಕ್ಸಿ. ಹೌದು ಸರ್, 38,000 ಜಿನಿಯನ್ನು, 2008 ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಅಂತ ಹೇಳಿದ್ರೆ ತುಂಬಾ ನೀಟಾಗಿ ಮೇಂಟೈನ್ ಮಾಡಿರ್ತಾರೆ. ಪ್ರೈಸ್ ಏನು ಕೊಟ್ ಮಾಡ್ತೀರಾ ಸರ್? ಸರ್ ಇದು 225 ಇಲ್ತಾರೆ, ನೆಗೋಷಿಯಬಲ್ ಮಾಡ್ಸ್ಕೊಡ್ತೀವಿ. ಫೈನಲ್ ಎಷ್ಟು ಕಾದ್ ಸರ್? ಸರ್ ಒಂದು 2 lakh ರೌಂಡ್ ಫಿಗರ್ ಮಾಡಿ, 2 lakh ಇನ್ನ ಬಂದ್ರೆ ನೆಗೋಷಿಯೇಟ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಮತ್ತೊಂದು ಆಲ್ಟೋ ಕೇಟನ್ ಇದೆ, ಹಳೆ ವೇರಿಯಂಟ್ ಸರ್. ಇದ್ರ ಡೀಟೇಲ್ಸ್ ಸರ್? ಇದು 11 ಸೆಕೆಂಡ್ ಓನರ್, VXI, ಎಸಿ ಪವರ್ ಸ್ಟೀರಿಂಗ್, ಫ್ರಂಟ್ ಎಡ್ ಪವರ್ ವಿಂಡೋ ಬರುತ್ತೆ. ಓಕೆ, ಟೈರ್ ಇದು ಕೂಡ 4 ಹೊಸ ಟೈರ್ ಇದೆ. ಮತ್ತೆ ಕಿಲೋಮೀಟರ್ ಬಂದಿದೆ ಸರ್ 91,000 ಓಡಿದೆ. 91,000 ಓಡಿದೆ, 91,000 ಓಡಿದೆ. ಪೆಟ್ರೋಲ್ ಗಾಡಿ ಇದು, ಓಲ್ಡ್ ಶೇಪ್ ಆಲ್ಟೋ ಕಿಟ್ ಅನ್ನು. ಹೊಸದಕ್ಕಿಂತ ಇದಕ್ಕೆ ತುಂಬಾ ಜಾಸ್ತಿ ಡಿಮ್ಯಾಂಡ್ ಇರೋದು ಮಾರ್ಕೆಟಲ್ಲಿ ಸರ್. ಕರೆಕ್ಟ್, ತುಂಬಾ ಜನ ಕೇಳ್ತಾರೆ. ಮತ್ತೆ ಇದೇನಂದ್ರೆ ನಮಗೆ ರೋಡ್ ಕ್ಲಿಯರೆನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ ಇದರಲ್ಲಿ. ಹೌದು, ಅದಕ್ಕಿಂತ ಒಳ್ಳೆ ಕಂಫರ್ಟಬಲ್ ಫೀಲ್ ಇದೆ, ತುಂಬಾ ಚೆನ್ನಾಗಿದೆ ಸರ್ ಗಾಡಿ. ಸೊ ಪ್ರೈಸ್ ಏನು ಹೇಳ್ತೀರಾ ಸರ್? ಸರ್ ಪ್ರೈಸ್ ಇದು 265 ಹೇಳ್ತಾರೆ, ನೆಗೋಷಿಯಬಲ್ ಮಾಡ್ಸ್ಕೊಡ್ತೀವಿ. ಫೈನಲ್ ಎಷ್ಟಕ್ಕಾಗ್ಬೋದು? ಒಂದು 240 240 ಇನ್ನ ಬಂದ್ರೆ ನೆಗೋಷಿಯೇಟ್. ಸೊ ಫ್ರೆಂಡ್ಸ್ ನೋಡ್ತಾ ಇರ್ಬೋದು, ಅಲ್ಲಿಂದ ಇಲ್ಲಿ ತನಕ ಸರ್ದಿ ಸಾಲಾಗಿ ಲೈನ್ ಅಲ್ಲಿ ನಿಲ್ಸಿದ್ರೆ ಒಂದೊಂದು ಇಂಚು ಗ್ಯಾಪ್ ಬಿಟ್ಟಿಲ್ಲ, ಅಷ್ಟು ಹತ್ತತ್ತ ಗಾಡಿಗಳು ನಿಲ್ಸಿದ್ರೆ. ಸೊ ಗಾಡಿ ಫುಲ್ಲು ತೋರ್ಸೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಬಟ್ ಡೀಟೇಲ್ಸ್ ಹೇಳಿರ್ತೀವಿ, ಇಲ್ಲಿ ಬಂದ್ರೆ ಕಂಪ್ಲೀಟ್ ಆಗಿ ಟೆಸ್ಟ್ ಡ್ರೈವ್ ಕೂಡ ಮಾಡ್ಬೋದು, ಎಲ್ಲ ಫೀಚರ್ಸ್ ಆಪ್ಷನ್ಸ್ ಕೂಡ ಕೊಡ್ತಾರೆ. ಸೊ ಹಾಗೆ ನಮ್ಮ ಮುಂದೆ ಒಂದು i10 ಇದೆ ಸರ್, ಇದ್ರ ಡೀಟೇಲ್ಸ್. ಸರ್ ಇದು i10 2011 ಮಾಡಲ್, ಸೆಕೆಂಡ್ ಓನರ್ ಮಾಗ್ನ ಪೆಟ್ರೋಲ್ ವೇರಿಯಂಟ್. ಓಕೆ, ಇದು ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಬರುತ್ತೆ. i10 ನಲ್ಲಿ ಈ ಕಲರ್ ತುಂಬಾನೇ ಫ್ಯಾನ್ಸಿ ಆಗಿ ಬರುತ್ತೆ ಸರ್. ಸ್ಕೈ ಬ್ಲೂ ಕಲರ್ ಅಲ್ಲ ಇದು? ಹೌದು, ಸ್ಕೈ ಬ್ಲೂ, ತುಂಬಾನೇ ನೀಟ್ ಆಗಿರುತ್ತೆ ಇದು ನೋಡಕ್ಕೆ. ಓಕೆ, 2011 ಮಾಡಲ್, ಸೆಕೆಂಡ್ ಓನರ್. ಸರ್ ಇದು ಒಂದು ಕಿಲೋಮೀಟರ್ ಬಂದು 80,000 ಓಡಿದೆ. ಓಕೆ, ಸೆಕೆಂಡ್ ಓನರ್, ಪೆಟ್ರೋಲ್ ಗಾಡಿ. ಪ್ರೈಸ್ ಬಂದು ಸರ್ 325 ಹೇಳ್ತಾರೆ, ನೆಗೋಷಿಯಬಲ್ ಮಾಡ್ಸ್ಕೊಡ್ತೀವಿ. ಫೈನಲ್ ಎಷ್ಟು ಕಾಸ್ಟ್ ಸರ್? ಸರ್ ಒಂದು ರೌಂಡ್ ಫಿಗರ್ 3 lakh ಮಾಡ್ಸ್ಕೊಡ್ತೀವಿ. 3 lakh ಏನ ಬಂದ್ರೆ ನೆಗೋಷಿಯೇಟ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಸ್ಕೋಡಾ ರಾಪಿಡ್ ಸ್ಟೈಲ್ ಪ್ಲಸ್ ಅಂತ ಇದೆ, ಟಾಪ್ ಎಂಡ್ ವೇರಿಯಂಟ್. ಸರ್ ಇದ್ರ ಡೀಟೇಲ್ಸ್? ಸರ್ 2016 ಮಾಡಲ್, ಸಿಂಗಲ್ ಓನರ್ ಡೀಸೆಲ್. ಓಕೆ, ಟಾಪ್ ಎಂಡ್ ಮ್ಯಾನ್ಯಲ್. ಮ್ಯಾನ್ಯಲ್ ಟ್ರಾನ್ಸ್ಮಿಷನ್? ಹೌದು, ಮ್ಯಾನ್ಯಲ್ ಡೀಸೆಲ್. ಎಷ್ಟು ಓಡಿದೆ ಸರ್? ಇದು ಬಂದು 72 ಓಡಿದೆ ಸರ್. 72,000 ಓಡಿದೆ. ಸಿಂಗಲ್ ಓನರ್ ಗಾಡಿ, ತುಂಬಾನೇ ಚೆನ್ನಾಗಿದೆ ಇದು ಕೂಡ ಸರ್. ನಾವು ಮೈಲೇಜ್ ಬರಲ್ಲ ಅಂತ ಹೇಳ್ತೀವಿ, ಒಳ್ಳೆ ಮೈಲೇಜ್ ಬರುತ್ತಿದೆ ಸರ್. ನನ್ನ ಹತ್ರ 20+ ಬರುತ್ತೆ, 25 ಅಲ್ಲಿ ಹೋದ್ರೆ 22 ತನಕ ಬರುತ್ತೆ. ಸಿಟಿಯಲ್ಲೆಲ್ಲ ಒಂದು 16 ತನಕ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್. ಸೊ ಇದು ಟಾಪ್ ಎಂಡ್, ಟಾಪ್ ಎಂಡ್ ತುಂಬಾ ಚೆನ್ನಾಗಿದೆ. ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಎಲ್ಲ ಬರುತ್ತೆ ಶೋರೂಮ್ ಇಂದಾನೆ. ಇದು ಪ್ರೈಸ್ ಬಂದಿದೆ ಸರ್ 625 ಹೇಳ್ತಾರೆ, ನೆಗೋಷಿಯಬಲ್ ಮಾಡ್ಸ್ಕೊಡ್ತೀವಿ. ಫೈನಲ್ ಎಷ್ಟು ಕಾಸ್ಟ್ ಸರ್? 595 ಕ್ಲೋಸ್ ಮಾಡ್ಸ್ಕೊಡ್ತೀವಿ. 595 ಇನ್ನ ಬಂದ್ರೆ ನೆಗೋಷಿಯಬಲ್ ಮಾಡೋಣ ಸರ್. ಫ್ರೆಂಡ್ಸ್, ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಸ್ವಿಫ್ಟ್ ಡೀಸೆಲ್ ವೇರಿಯಂಟ್ ಇದೆ ಸರ್, ಇದ್ರ ಡೀಟೇಲ್ಸ್? ಸರ್ ಇದು 2013 LDI. ಓಕೆ, ಸ್ವಿಫ್ಟ್ ಡೀಸೆಲ್ ಇದು, ಬೇಸ್ ವೇರಿಯಂಟ್. VDI ಮಾಡ್ಕೊಂಡಿದ್ದಾರೆ, 4 ಪವರ್ ವಿಂಡೋ ಮಾಡ್ಸ್ಕೊಂಡಿದ್ದಾರೆ. ಓಕೆ, ಬರೀ 34,000 ಓಡಿದೆ ಸರ್. ಸೊ ನೋಡ್ತಿರ್ಬೋದು ಒಳಗಡೆ 4 ಪವರ್ ವಿಂಡೋ ಸ್ವಿಚಸ್ ಕೂಡ ಹಾಕ್ಸಿದ್ರೆ, ಮ್ಯೂಸಿಕ್ ಸಿಸ್ಟಮ್, ಸೀಟ್ ಕವರ್ಸ್ ಎಲ್ಲ ಹಾಕ್ಸಿದ್ರೆ. ಬರೀ 34,000 ಕಿಲೋಮೀಟರ್ ಓಡಿದೆ. ಬರೀ 34,000. 2013 ಮಾಡಲ್, ಸಿಂಗಲ್ ಓನರು, ಡೀಸೆಲ್ ವೇರಿಯಂಟ್, ಡೀಸೆಲ್ ಗಾಡಿ, ತುಂಬಾನೇ ಚೆನ್ನಾಗಿದೆ. ಒಂದು ಸ್ಕ್ರಾಚ್ ಡೆಂಟ್ ಏನಿಲ್ಲ ಗಾಡಿಲಿ. ಪ್ರೈಸ್ ಏನು ಹೇಳ್ತೀರಾ ಸರ್? ಸರ್ ಪ್ರೈಸ್ ಬಂದು ಇದು 480 ಹೇಳ್ತಾರೆ, ನೆಗೋಷಿಯಬಲ್ ಮಾಡ್ಸ್ಕೊಡ್ತೀವಿ. ಫೈನಲ್ ಎಷ್ಟಕ್ಕಾಗುತ್ತೆ ಸರ್? ಒಂದು 460, ಒಂದು 455 ರೇಂಜ್ ಕ್ಲೋಸ್ ಮಾಡ್ಸ್ಕೊಂಡು ನಾ ಬಂದ್ರೆ ನೆಗೋಷಿಯೇಟ್ ಮಾಡಿ. ಕಿಲೋಮೀಟರ್ ಕಡಿಮೆ ಹೊಡಿರೋದ್ರಿಂದ ಪ್ರೈಸ್ ಜಾಸ್ತಿ ಹೇಳ್ತಾ ಇದ್ದಾರೆ ಗಾಡಿ ಓನರು. ಓಕೆ, ಸೊ ಬಂದ್ರೆ ನೋಡ್ಬಿಟ್ಟು ಹೆಚ್ಚು ಕಮ್ಮಿ ಮಾಡ್ಸ್ಕೊಡ್ತೀವಿ. ಓಕೆ ಫ್ರೆಂಡ್ಸ್, ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಮತ್ತೊಂದು ಪೋಲೋ ಇದೆ ಸರ್. ಇದು ಡೀಸೆಲ್ ಪೆಟ್ರೋಲ್ ಸರ್? ಡೀಸೆಲ್, 2016 ಮಾಡಲ್. ಓಕೆ, ಸೆಕೆಂಡ್ ಓನರು, ಹೈ ಲೈನ್, ಟಾಪ್ ಎಂಡ್. ಓಕೆ, ಸೊ ನೋಡ್ತಿರ್ಬೋದು ರೀಸೆಂಟ್ ಮಾಡಲ್ ಮ್ಯಾಗ್ ವೀಲ್ಸ್ ಎಲ್ಲ ಹಾಕ್ಸಿದ್ದಾರೆ ಗಾಡಿಯಲ್ಲಿ. ಹೌದು ಸರ್, ಹೌದು. ಸೊ ಹೈ ಲೈನ್ ವೇರಿಯಂಟ್ ಮಾಡ್ಕೊಂಡಿದ್ದಾರೆ. ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್, ಡಬಲ್ ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್ ಎಲ್ಲ ಬರುತ್ತೆ ಇದರಲ್ಲಿ. ಆಟೋ ಮಿರರ್ಸ್ ಬರುತ್ತೆ, ಮಿರರ್ ಇಂಡಿಕೇಟರ್ಸ್ ಬರುತ್ತೆ. ಹೌದು, ಡೀಸೆಲ್ ಗಾಡಿ ಇದು. ಅಲ್ಲಿ ಪೆಟ್ರೋಲ್ ತೋರಿಸಿದ್ವಿ ಮುಂಚೆ, ಇದು ಡೀಸೆಲ್ ಇದು. 16 ಸೆಕೆಂಡ್ ಓನರು ಸರ್. ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಹೇಳಿ ಸರ್. ಸರ್ ಒಂದು 6 ಕ್ಲೋಸ್ ಮಾಡ್ಸ್ಕೊಡ್ತೀನಿ ಸರ್, ಇಲ್ಲ ಒಂದು 6:45 ಕ್ಲೋಸ್ ಮಾಡ್ಸ್ಕೊಡ್ತೀನಿ. ಇನ್ನ ಬಂದ್ರೆ ನೆಗೋಷಿಯೇಟ್ ಮಾಡ್ತೀನಿ. ಬಂದ್ರೆ ಕುತ್ಕೊಂಡು ಮಾತಾಡಿದ್ರೆ ಸರ್ ಅದೇ ಆಗೋದು. ಕುತ್ಕೊಂಡು ಮಾತಾಡಿದ್ರೆ ಖಂಡಿತವಾಗ್ಲೂ ನಮ್ಮ ಕೈಲಿ ಆದಷ್ಟು ಕಡಿಮೆ ಮಾಡ್ಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಹಾಗೆ ಮತ್ತೊಂದು ಪೋಲೋ ಇದೆ ಸರ್. ಏನು ಸರ್ ಈ ಸತಿ ಪೋಲೋ, ಸ್ಕೋಡಾ ರ್ಯಾಪಿಡ್, ಅದರಲ್ಲೂ ಮತ್ತೆ ಮಾರುತಿ ಗಾಡಿಗಳು ಬರೀ ಇವೇ ತುಂಬಿಸಿರ ಸರ್? ಎಲ್ಲ ತುಂಬಾ ಜನ ಪೋಲೋಗಳು ಕೇಳ್ತಾ ಇದ್ದಾರೆ, ರ್ಯಾಪಿಡ್ ಕೇಳ್ತಾ ಇದ್ದಾರೆ, ಸ್ವಿಫ್ಟ್ಗಳಿದೆ, i20ಗಳು ಕೇಳ್ತಾ, ಅದರಿಂದ ಅದೇ ಗಾಡಿನ ಜಾಸ್ತಿ ತರಿಸಿದೆ ಸರ್. ಸೊ ಇದ್ರ ಡೀಟೇಲ್ ಸರ್? ಸರ್ 13 ಮಾಡಲ್, ಸೆಕೆಂಡ್ ಓನರು, ಇದು ಕೂಡ ಐಲೈನೇ. ಓಕೆ, ಡೀಸೆಲ್ ಗಾಡಿ, TDI. ಓಕೆ, ಸೆಕೆಂಡ್ ಓನರ್ ಆಗಿದೆ. 83,000 ಓಡಿದೆ ಸರ್. 83,000 ಓಡಿದೆ. ಇದಕ್ಕೂ ಡಬಲ್ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ, ಫಾಗ್ ಲ್ಯಾಂಪ್ಸ್ ಬರುತ್ತೆ. ಸಿಲ್ವರ್ 82,000 ನೋಡಿದೆ. ಸೆಕೆಂಡ್ ಓನರ್ ಸರ್, 2013 ಮಾಡಲ್, ಐಲೈನ್. ಸೊ ಪ್ರೈಸ್ ಏನು ಹೇಳ್ತೀರಾ ಸರ್? ಸರ್ 495 ಹೇಳ್ತಾರೆ, ನೆಗೋಷಿಯಬಲ್ ಮಾಡ್ಸ್ಕೊಡ್ತೀನಿ ಸರ್. ಇನ್ನ ಬಂದ್ರೆ ಎಷ್ಟಕ್ಕಾಗ್ಬೋದು ಸರ್? ಒಂದು 475 ಮಾಡ್ಸ್ಕೊಡ್ತೀನಿ ಸರ್. 475 ಇನ್ನ ಬಂದ್ರೆ ನೆಗೋಷಿಯೇಟ್ ಮಾಡ್ತೀರಾ? ಓಕೆ ಫ್ರೆಂಡ್ಸ್, ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಮತ್ತೊಂದು ಸ್ಕೋಡಾ ರಾಪಿಡ್ ಇದೆ ಸರ್. ಡೀಸೆಲ್ ಪೆಟ್ರೋಲ್ ಇದು ಸರ್? 2014 ಮಾಡಲ್, ಸ್ಕೋಡಾ ರಾಪಿಡ್,
ಆಟೋಮೆಟಿಕ್ ವೇರಿಯಂಟ್. ಆಟೋಮೆಟಿಕ್ 81,000 ಕಿಲೋಮೀಟರ್ ಜಿನಿಯನ್ ಇದು. ಗಾಡಿ ತುಂಬಾನೇ ನೀಟ್ ಆಗಿದೆ. ಇಂಟೀರಿಯರ್ ನೋಡಬಹುದು ಹೇಗಿದೆ ಅಂತ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಹಾಕ್ಸಿದ್ದಾರೆ ಗಾಡಿ. ಒಳ್ಳೆ ಹೊಸ ಟೈರ್ ಇದೆ, ಒಳ್ಳೆ ಸೀಟ್ ಕವರ್ ಹಾಕಿದ್ದಾರೆ. ಹೌದು, ಬೇಜ್ ಕಲರ್ ಸೀಟ್ ಕವರ್ ಹಾಕಿದ್ದಾರೆ. ಸೇಮ್ ಕಾರ್ ಕಲರ್, ಕಾರ್ ಕಲರ್ ಇದೆ. ಹೌದು, ಸೊ ಇಂಟೀರಿಯರ್ ಕೂಡ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ರು. ಆಟೋಮೆಟಿಕ್ ವೇರಿಯಂಟ್, ಸೊ ನನ್ನ ಹತ್ರನು ಆಟೋಮೆಟಿಕ್ ವೇರಿಯಂಟ್ ಇರೋದು. ಹೌದು ಸರ್, ಹೌದು. ಇನ್ನ ಜಾಸ್ತಿ ಮೈಲೇಜ್ ಬರುತ್ತೆ ಸರ್. ಸರ್ ಇದು ಒಳ್ಳೆ ಮೈಲೇಜ್ ಬರುತ್ತೆ ಇದರಲ್ಲಿ. 7 ಸ್ಪೀಡ್ ಇದೆ, 7 ಸ್ಪೀಡ್. ಹೌದು, ಫ್ರಂಟ್ 7 ಇದೆ, ರಿವರ್ಸ್ 1 ಇದೆ. ಟೋಟಲ್ 8 ಗೇರ್ಸ್, 8 ಸ್ಪೀಡ್ ಇದೆ. ಇನ್ನ ಎಷ್ಟು ಮೈಲೇಜ್ ಬರೋಣ ಸರ್? ಒಳ್ಳೆ ಮೈಲೇಜ್ ಬರುತ್ತಿದೆ. ಸೊ ಪ್ರೈಸ್ ಏನು ಹೇಳ್ತೀರಾ ಸರ್? ಸರ್ ಇದು 570 ಹೇಳ್ತಾರೆ, ಒಂದು 525 ಕ್ಲೋಸ್ ಮಾಡಿಸ್ಕೊಡ್ತೀನಿ. 5,25,000 ಕ್ಲೋಸ್ ಮಾಡ್ಕೊಡ್ತೀರಾ? ಇನ್ನ ಬಂದ್ರೆ ನೆಗೋಷಿಯೇಟ್ ಆಗುತ್ತೆ. ನಮ್ ಕೈ ಸಾಧ್ಯ ಆದ್ರೆ ಅದು ಮಾಡಿಸ್ಕೊಡೋಣ ಸರ್. ಫ್ರೆಂಡ್ಸ್, ಹಾಗೆ ನಮ್ಮ ಮುಂದೆ ಮತ್ತೊಂದು ಸ್ವಿಫ್ಟ್ ಇದೆ ಸರ್. ಪೆಟ್ರೋಲ್ ಡೀಸೆಲ್ ಇದು? ಸರ್ ಇದು 2017 ಮಾಡಲು ಪೆಟ್ರೋಲ್, ಸಿಂಗಲ್ ಓನರ್ ಸರ್. VXI ಪೆಟ್ರೋಲ್ ಸಿಂಗಲ್ ಓನರ್. ಹೌದು ಸರ್, 85,000 ಓಡಿದೆ ಸಿಂಗಲ್ ಓನರ್ ಪೆಟ್ರೋಲ್. ಆಲ್ಮೋಸ್ಟ್ ನೀವು ಶಿಫ್ಟ್ ನೋಡ್ತಾ ಇರೋ, ನಮ್ಮ ಹತ್ರ ಎಲ್ಲ ಸಿಂಗಲ್ ಓನರ್ ತೋರಿಸಿರೋದಲ್ಲ ಶಿಫ್ಟ್. ಹೌದು, ಫುಲ್ ಕೂಲಿಂಗ್ ಆಗ್ಸಿರ್ ಗಾಡಿಯಲ್ಲಿ ಸರ್. ಇದು ಆರ್ ಎಸ್ ಅಡಿಷನ್ ಸರ್. ಇದು ಅದೇ ಸೀಟ್ ಕವರ್ಸ್ ಎಲ್ಲ ನೋಡಿದ್ರೆ ಒಳ್ಳೆ ಡಿಫ್ರೆಂಟ್ ಆಗಿದೆ ಸರ್. ಆರ್ ಎಸ್ ಅಡಿಷನ್ ಇದು. ಸ್ಕರ್ಟಿಂಗ್ ಎಲ್ಲ ಬರುತ್ತೆ, ಸ್ಕರ್ಟಿಂಗ್ ಎಲ್ಲ ಯಾವ್ದು ಇಲ್ಲ ಇದರಲ್ಲಿ, ಎಲ್ಲ ತೆಗೆದು. ಸೀಟ್ ಕವರ್ ಎಲ್ಲ ಇದೆ. 17 ಮಾಡಲ್ ಸಿಂಗಲ್ ಓನರ್, 85,000 ಓಡಿದೆ ಪೆಟ್ರೋಲ್ ಗಾಡಿ. ಓಕೆ, 6.5 ಹೇಳ್ತಾ ಇರ್ ಸರ್, ನೆಗೋಷಿಯಬಲ್ ಮಾಡ್ಸ್ಕೊಡ್ತೀನಿ ಸರ್. ಫೈನಲ್ ಎಷ್ಟು ಆಗುತ್ತೆ? ಸೊ ಒಂದು 6.25 ಬೇಕು ಅಂತ ಇರೋ, ಕೂತ್ಕೊಂಡು ಇನ್ನೊಂದು ಸ್ವಲ್ಪ ಹೆಚ್ಚು ಕಮ್ಮಿ ನೆಗೋಷಿಯೇಟ್ ಮಾಡ್ತೀರಾ? ಹೌದು. ಓಕೆ ಫ್ರೆಂಡ್ಸ್, ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ವರ್ನಾ ಇದೆ, ಡೀಸೆಲ್ ವೇರಿಯಂಟ್ ಸರ್. ಇದ್ರ ಡೀಟೇಲ್ಸ್ ಸರ್? ಇದು 2012 ಮಾಡಲ್ ಸರ್ ವರ್ನಾ. ಓಕೆ, SX ಆಪ್ಷನಲ್ ಇದು. ಪುಷ್ ಬಟನ್ ಸ್ಟಾರ್ಟ್, ಬಟನ್ ಸ್ಟಾರ್ಟ್ ಬರುತ್ತೆ, 6 ಏರ್ ಬ್ಯಾಗ್ ಬರುತ್ತೆ. ಓಕೆ, ಸೊ ಆಟೋ ಮಿರರ್ ಬರುತ್ತೆ, ಮ್ಯಾಗ್ ವೀಲ್ ಬರುತ್ತೆ, ಎಲ್ಲ ಬರುತ್ತೆ. 12 ಮಾಡಲ್ ಸರ್ ಇದು? 6. ಹೌದು. ಸೊ ಹಾಗೆ ಗಾಡಿ ಕಂಡೀಷನ್ ಕೂಡ ನೋಡ್ತಿರ್ಬೋದು, ತುಂಬಾ ಚೆನ್ನಾಗಿದೆ. 96,000 ಓಡಿದೆ ಸರ್ ಗಾಡಿ. 96,000 ಓಡಿದೆ, 12 ಮಾಡಲು, ಸೆಕೆಂಡ್ ಓನರ್ ಸರ್. 565 ಹೇಳ್ತಾ ಇದ್ರೆ ನೆಗೋಷಿಯಬಲ್ ಮಾಡಿಸ್ಕೊಡ್ತೀನಿ ಸರ್. ಏನು ಸರ್ ಇಷ್ಟು ಹೇಳ್ತೀರಾ, ನೆಗೋಷಿಯೇಟ್ ಮಾಡಿರಿ ಸರ್. ಖಂಡಿತ ಮಾಡಿಸ್ಕೊಡ್ತೀನಿ ಸರ್. ಇದು ಯಾಕಂದ್ರೆ ಕಸ್ಟಮರ್ ಪಾರ್ಕಿಂಗ್ ಸೆಲ್ ಮಾಡಿದ್ರು, ನೆನ್ನೆ ಮಾಡೋಗಿರೋದು. ಓಕೆ, ಹೊಸ ಟೈರ್ ಹಾಕ್ಬೇಕು ಸರ್. ಅಲ್ಲಿ ಏನು ಅವರು ಹೊಸ ಟೈರ್ ಹಾಕಂಗಿಲ್ಲ, ಏನೂ ಇಲ್ಲ, ಎಲ್ಲ ಮಾಡಿಸ್ಕೊಟ್ಟಿನಿ. ಶೋರೂಮಲ್ಲಿ ತೊಗೊಂಡು ಚೆಕ್ ಮಾಡಲಿ ಅವರು, 1 ರೂಪಾಯಿ ಕಂಪ್ಲೇಂಟ್ ಏನಿದೆ ಅಂದರೆ ಅವ್ರು ಗಾಡಿನೇ ಮುಟ್ಟೋದು ಬೇಡ ಅಂತ ಹೇಳೋಗಿದ್ದಾರೆ. ನೋಡಲಿ ಫೈನಲ್ ಪ್ರೈಸ್ ಸರ್ ಇದು, ಒಂದು 5 ಲ್ಯಾಕ್. ಫ್ರೆಂಡ್ಸ್, ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಇಟಿಯೋಸ್ ಇದೆ, ಅದರಲ್ಲೂ ಕೂಡ ಡೀಸೆಲ್ ವೇರಿಯಂಟ್ ಸರ್. ಇದ್ರ ಡೀಟೇಲ್ಸು ಸರ್? ಇದು 2012 ಮಾಡಲು, ಸಿಂಗಲ್ ಓನರ್ ಸರ್, VD. ಓಕೆ, ಡಬಲ್ ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್ ಎಲ್ಲ ಬರುತ್ತೆ ಸರ್. ಮತ್ತೆ 8-10 ಲಕ್ಷ ಕಿಲೋಮೀಟರ್ ಓಡುತ್ತೆ ಈ ಗಾಡಿಗಳು. ಇಟಿಯಾಸ್ ಹೌದು, ನೋಡ್ಬೋದು. ಮತ್ತೆ ಇದು ಕಿಲೋಮೀಟರ್ ಬಂದು 86,000 ಜಿನಿಯನ್ ಸರ್. ಇದು 86,000 ಕಿಲೋಮೀಟರ್ ಜಿನಿಯನ್, 2012 ಸಿಂಗಲ್ ಓನರ್, ಟಾಪ್ ಅಂಡ್ VD. ಸೊ ಎಲ್ಲ ಒಳ್ಳೆ ಕಲರ್ ಇದೆ, ಗಾಡಿ ತುಂಬಾನೇ ನೀಟ್ ಆಗಿದೆ. ಡೀಸೆಲ್ ಹಾಕೊಂಡು ಓಡಿಸ್ಕೋಬೇಕು. ಹೌದು, ಪ್ರತಿಯೊಂದು ಇಟಿಯಾಸ್ ನೋಡಿದ್ರೆ 1 ಲಕ್ಷದ ಮೇಲೆ ಓಡಿರ ಗಾಡಿಗಳೇ ಸಿಗ್ತಾ ಇದೆ. 86,000 ಓಡಿದೆ ಸಿಂಗಲ್ ಓನರ್, ಅದು ಟಾಪ್ ಎಂಡ್ ಸರ್ VD. ತುಂಬಾ ಚೆನ್ನಾಗಿದೆ ಸರ್, ಟೈರ್ಸ್ ಎಲ್ಲ ಬ್ರ್ಯಾಂಡ್ ನ್ಯೂ, ಚೆನ್ನಾಗಿದೆ. ಇಂಟೀರಿಯರ್ ಕೂಡ ತುಂಬಾ ಚೆನ್ನಾಗಿದೆ, ತುಂಬಾ ನೀಟ್ ಸರ್. ಹಾಗೆ ಒಂದು ಬೆಸ್ಟ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್ 5.5 ಹೇಳ್ತಾ ಇದಾರೆ. ಓಕೆ, ಒಂದು 5.25 ಇಲ್ಲ ಒಂದು 5.20 ಕ್ಲೋಸ್ ಮಾಡ್ಕೊಂಡು, 5.20 ಇನ್ನ ಬಂದ್ರೆ ನೆಗೋಷಿಯೇಷನ್ ಇರುತ್ತೆ. ಓಕೆ ಫ್ರೆಂಡ್ಸ್, ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಹೋಂಡಾ ಸಿಟಿ ಇದೆ, Type 2 ವೇರಿಯಂಟ್ ಸರ್. ಇದ್ರ ಡೀಟೇಲ್ಸ್ ಸರ್? 2008 ಮಾಡಲ್ ಇದು. ಓಕೆ, ಥರ್ಡ್ ಓನರ್ ಆಗಿದೆ ಸರ್. ಥರ್ಡ್ ಓನರ್ ಆಗಿದೆ. ಒಳ್ಳೆ ಅಲಾಯ್ ವೀಲ್ಸ್ ಟೈರ್, ಬ್ರಾಡ್ ಅಲಾಯ್ ವೀಲ್ಸ್ ಟೈರ್ ಹಾಕೊಂಡಿದ್ದಾರೆ. ಹೌದು, ಹೊಸ ಟೈರ್ ಇದು, ಇದು ಕಂಟಿ ಅದು ಗುಡ್ಡಿಯ ಟೈರ್ ಹಾಕೊಂಡಿದ್ದಾರೆ. 82,000 ಓಡಿದೆ ಸರ್. 82,000 ಓಡಿದೆ. ಓಕೆ, ಪ್ರೈಸ್ ಏನು ಹೇಳಿ? ತುಂಬಾನೇ ಚೆನ್ನಾಗಿದೆ ಸರ್. ಇದು 340 ಹೇಳ್ತಾರೆ, ನೆಗೋಷಿಯಬಲ್ ಮಾಡಿಸ್ಕೊಡ್ತೀನಿ ಸರ್. ಫೈನಲ್ ಎಷ್ಟಕ್ಕೆ ಆಗ್ಬೋದು? ಒಂದು 310 ಕ್ಲೋಸ್ ಮಾಡಿಸ್ಕೊಡಿ. 3,10,000 ಫೈನಲ್ ಮಾಡ್ಕೊಡ್ತೀರಾ? ಓಕೆ ಫ್ರೆಂಡ್ಸ್, ಹಾಗೆ ಡಸ್ಟರ್ ಡಸ್ಟರ್ ಅಂತ ಕೇಳ್ತೀರಾ, ಒಂದು ಡಸ್ಟರ್ ಕೂಡ ಇದೆ ಸರ್. ಇದ್ರ ಡೀಟೇಲ್ಸ್ ಸರ್? ಇದು 14 ಸಿಂಗಲ್ ಓನ್ ಸರ್. ಇದು ಓಕೆ, RX-Z 110 PS. ಟೈರ್ಸ್ ನೋಡ್ಬೋದು, ಇನ್ನು 90% ಟೈರ್ ಇದೆ. ಓಕೆ, ಸಿಲ್ವರ್ ಕಲರ್ ಡೀಸೆಲ್ ಗಾಡಿ. 1,05,000 ಓಡಿದೆ ಸರ್. 1,05,000 ಓಡಿದೆ. 1,05,000 ಓಡಿದೆ. 14 ಮಾಡಲು, ಸಿಂಗಲ್ ಓನರ್, ಟಾಪ್ ಎಂಡ್ ವೇರಿಯಂಟ್. ಓಕೆ, ಇದ್ರಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ, ಮೈಲೇಜ್ ಡ್ರಾಪ್ ಆಗುತ್ತೆ 110 PS ಅಲ್ಲಿ. ಓಕೆ, ಬಟ್ ಗಾಡಿ ತುಂಬಾನೇ ಪಿಕಪ್, ಅದೆಲ್ಲ ಒಳ್ಳೆ ಗಾಡಿ ಸರ್. ಇದು ಪ್ರೈಸ್ ಏನು ಹೇಳ್ತೀರಾ ಸರ್? ಇದು 6.5 ಹೇಳ್ತಾ ಇದ್ದಾರೆ, ಒಂದು 6,10,000 ಆ ರೇಂಜ್ ಕ್ಲೋಸ್ ಮಾಡ್ಕೊಡಿ. 6 ಲ್ಯಾಕ್ಸ್ 6 ಲ್ಯಾಕ್ಸ್ 10,000 ಅಂತ ಹೇಳ್ತೀರಾ, ಒಂದು 5.90 ಮಾಡಿಬಿಡಿ ಸರ್. ಬನ್ನಿ ಸರ್, ಬಂದು ನೋಡಲಿ, ಅವ್ರು ಹೆಚ್ಚು ಕಮ್ಮಿ ಮಾಡಿಸ್ಕೊಡ್ತೀನಿ. ಹಾಗೆ ತುಂಬ ಜನ ಸ್ಕಾರ್ಪಿಯೋ ಕೇಳ್ತಾರೆ, ಅದರಲ್ಲೂ ಕೂಡ ಓಲ್ಡ್ ಮಾಡಲ್ ಅಂತ ಹೇಳಿದರೆ ತುಂಬ ಫೇಮಸ್ ಗಾಡಿ ಇದು ಸರ್. ಇದ್ರ ಡೀಟೇಲ್ಸು ಸರ್? ಇದು 2006 ಮಾಡಲು, ಸೆಕೆಂಡ್ ಓನರು. ಓಕೆ, 1,15,000 ಓಡಿದೆ. 4 ಹೊಸ ಟೈರ್, ಬ್ರಿಸ್ಟೋನ್ ಟೈರ್ ಹಾಕೊಂಡಿದ್ದಾರೆ. ಓಕೆ, ಇದು ತುಂಬಾ ಒಳ್ಳೆ ಅಲಾಯ್ ವೀಲ್ ಇದೆ, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಬರುತ್ತೆ. ಓಕೆ, 1,15,000 ಓಡಿದೆ. FC ಇನ್ಸೂರೆನ್ಸ್ ಎಲ್ಲ ಫ್ರೆಶ್ ಆಗಿ ಆಗಿದೆ ಸರ್. FC ಇನ್ಸೂರೆನ್ಸ್ ಎಲ್ಲ ಆಗಿದೆ. ಗಾಡಿಯಲ್ಲಿ ಏನಾದ್ರು ಕೆಲಸ? ಏನು ಕೆಲಸ ಇಲ್ಲ ಸರ್. ಓಕೆ, ಸೊ ನೋಡ್ತಿರೋ ಟೈರ್ಸ್ ಕೂಡ ಇದೆ ಅಲ್ಲ ಸರ್ ಗಾಡಿಯಲ್ಲಿ? ಏನು ಕೆಲಸ ಇಲ್ಲ, ಆರಾಮಾಗಿ ಪೆಟ್ರೋಲ್ ಹಾಕೊಂಡು ಓಡ್ಕೋಬಹುದು. 295 ಹೇಳ್ತಾರೆ, ಒಳ್ಳೆ ಬೆಸ್ಟ್ ಪ್ರೈಸ್, ಒಂದು ಆಲ್ಟೋ ಪ್ರೈಸ್ ಕ್ಲೋಸ್ ಮಾಡ್ಕೊಡ್ತೀನಿ. ಫೈನಲ್ ಎಷ್ಟು ಕಾದ್ ಸರ್? ಸರ್ 275 ಬೇಕು ಅಂತ ಇರೋ, ನೋವು ಟೆಚ್ ಕಮ್ಮಿ ಮಾಡಿಸ್ಕೊಡ್ತೀನಿ.
ಫ್ರೆಂಡ್ಸ್ ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಎಕ್ಸ್ ಯು 500 ಇದೆ ಸರ್, ಇದ್ರ ಡೀಟೇಲ್ಸ್ ಸರ್? ಇದು 2015 W8 ಟಾಪ್ ಎಂಡ್, 6 ಏರ್ ಬ್ಯಾಗ್ ಬರುತ್ತೆ ಇದರಲ್ಲಿ. ಓಕೆ, ಎ ಸಿ ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಮತ್ತೆ ನ್ಯಾವಿಗೇಷನ್ ಕೂಡ ಬರುತ್ತೆ ಇದರಲ್ಲಿ. ಅಲಾಯ್ ವೀಲ್ ಬರುತ್ತೆ, ರೇರ್ ವೈಪರ್, ಫಾಗ್ ಲ್ಯಾಂಪ್ಸ್ ಎಲ್ಲ ಬರುತ್ತೆ. ಟಾಪ್ ಎಂಡ್ ವೇರಿಯಂಟ್ ಅಲ್ವಾ ಸರ್? ಹೌದು, ಎಲ್ಲ ಫೀಚರ್ಸ್ ಇರುತ್ತೆ. 2015 ಥರ್ಡ್ ಓನರು W8. ಎಷ್ಟು ಓಡಿದೆ ಅಂದ್ರೆ 1,18,000 ಓಡಿದೆ ಸರ್. 1,18,000 ಓಡಿದೆ, 1 ರೂಪಾಯಿ ಕೆಲಸ ಇಲ್ಲ ಗಾಡಿ, ತುಂಬಾನೇ ನೀಟ್ ಆಗಿದೆ. 9:30 ಹೇಳ್ತಾ ಇದ್ರೆ ನೆಗೋಷಿಯಬಲ್ ಮಾಡಿಸ್ಕೊಡ್ತೀನಿ. ಫೈನಲ್ ಎಷ್ಟು ಆಗುತ್ತೆ ಸರ್? ಒಂದು 9 ಲ್ಯಾಕ್ಸ್ ಬೇಕು ಅಂತ ಇರೋ, ಹೆಚ್ಚು ಕಮ್ಮಿ ಮಾಡಿಸ್ಕೊಡ್ತೀನಿ. ಇನ್ನ ನೆಗೋಷಿಯೇಟ್ ಮಾಡ್ತೀರಾ ಇನ್ನ ಬಂದ್ರೆ? ಖಂಡಿತ ಮಾಡೋಣ. ಫ್ರೆಂಡ್ಸ್ ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಫೋರ್ಡ್ ಎಂಡ್ ಓವರ್ ಇದೆ. 4x4 ಸರ್ ಇದು? ಸರ್ ಹೌದು, ಆಟೋಮೆಟಿಕ್ ಗಾಡಿ. ಆಟೋಮೆಟಿಕ್ 4x4 ಗಾಡಿ. ಸೊ ಇದ್ರ ಡೀಟೇಲ್ಸ್ ಸರ್? 2010 ಮಾಡಲ್, ಆಟೋಮೆಟಿಕ್ ಡೀಸೆಲ್, ಓನರ್ ಸ್ವಲ್ಪ ಜಾಸ್ತಿ ಆಗಿದೆ. ಓಕೆ, 5.25 ಹೇಳ್ತಾ ಇರೋ ಸರ್, ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಕ್ಲೋಸ್ ಮಾಡ್ಕೊಡ್ತೀನಿ. ಹೊಸ ಟೈರ್ ಇದೆ 4. ಓಕೆ, ಸೊ ಗಾಡಿಯಲ್ಲಿ ಏನಾದ್ರು ಖರ್ಚು ಇದೆಯಾ ಸರ್? ಖರ್ಚು ಏನೂ ಇಲ್ಲ ಸರ್ ಇದರಲ್ಲಿ. ಓಕೆ, ಸೊ ಹಾಗೆ ಇಂಟೀರಿಯರ್ಸ್ ಕೂಡ ನೋಡ್ತಿರ್ಬೋದು, ಆಟೋಮೆಟಿಕ್ ವೇರಿಯಂಟು ನೀವು ನೋಡ್ತಿರ್ಬೋದು. ಆಫ್ಟರ್ ಮಾರ್ಕೆಟ್ ಮ್ಯೂಸಿಕ್ ಸಿಸ್ಟಮು, ಕಂಪ್ಲೀಟ್ ಲೆದರ್ ಸೀಟ್ಸ್ ಎಲ್ಲ ಹಾಕ್ಸಿದ್ದಾರೆ. ಸೊ ಬಾಡಿಯಲ್ಲಿ ನೋಡಿದರೆ ಎಲ್ಲೂ ಸ್ಕ್ರಾಚಸ್ ಏನು ಕಾಣಿಸ್ತಿಲ್ಲ, ಬಟ್ ಓಲ್ಡ್ ಗಾಡಿ ಆಗಿದೆ, ಸಣ್ಣ ಪುಟ್ಟ ಸ್ಕ್ರಾಚಸ್ ಎಲ್ಲ ಕಾಮನ್ ಸರ್ ಅದು. ಸೊ ಫೈನಲ್ 5 ಲಕ್ಷ ಹೇಳ್ತೀರಾ, ಇನ್ನು ನೆಗೋಷಿಯೇಟ್ ಮಾಡೋಣ ಸರ್. ಖಂಡಿತ ಮಾಡೋಣ, 7-seater ಲಕ್ಸುರಿ ಆಗಿದೆ ಗಾಡಿ. ಫ್ರೆಂಡ್ಸ್ ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಝೈಲೋ ಇದೆ ಸರ್, ಇದ್ರ ಡೀಟೇಲ್ಸ್ ಸರ್? ಝೈಲೋ 2013 ಮಾಡಲ್ ಸರ್ ಇದು. ಓಕೆ, E8 ಟಾಪ್ ಎಂಡು. ಓಕೆ, ಥರ್ಡ್ ಓನರು. ಗಾಡಿ ತುಂಬ ಚೆನ್ನಾಗಿದೆ, ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ ಗಾಡೀಲಿ, ಕ್ಯಾರಿಯರು, ಬಂಪರ್ ಇದೆ, ಮತ್ತು ಒಳ್ಳೆ 80% ಟೈರ್ ಇದೆ ಇನ್ನು. ಓಕೆ, 87,000 ಓಡಿದೆ ಸರ್ ಗಾಡಿ. 87,000 ಓಡಿದೆ. ಪ್ರೈಸು? ಪ್ರೈಸ್ ಬಂದು ಸರ್ 465 ಹೇಳ್ತಾರೆ, ಒಂದೊಳ್ಳೆ ಬೆಸ್ಟ್ ಪ್ರೈಸಿಗೆ ಕ್ಲೋಸ್ ಮಾಡ್ಕೊಡ್ತೀನಿ. ಇನ್ನ ಬಂದರೆ ನೆಗೋಷಿಯೇಟ್ ಖಂಡಿತ ಮಾಡೋಣ ಸರ್. ಓಕೆ ಫ್ರೆಂಡ್ಸ್, ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಮತ್ತೊಂದು ಮಹೀಂದ್ರ ಝೈಲೋ ಇದೆ ಸರ್, ಇದ್ರ ಡೀಟೇಲ್ಸ್ ಸರ್? ಅದು 2012 ಸಿಂಗಲ್ ಓನರು. ಓಕೆ, 66,000 ಓಡಿದೆ, 4 ಬ್ರ್ಯಾಂಡ್ ನ್ಯೂ ಟೈರ್ ಹಾಕಿದ್ದಾರೆ, ಯಕೋಮೋ ಟೈರ್ಸ್. ಓಕೆ, E8 ಇದು ಟಾಪ್ ಎಂಡ್. ಇದು ಟಾಪ್ ಎಂಡ್, ಸೊ ನೋಡ್ತಿರ್ಬೋದು ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ವೆಹಿಕಲ್ ಅಲ್ಲಿ. ಸಿಂಗಲ್ ಓನರು, 2012 ಮಾಡಲ್ ಸರ್ ಇದು. ಓಕೆ, ಸೊ ಗಾಡಿಯಲ್ಲಿ ಏನು ಖರ್ಚಿಲ್ಲ, ಏನು 1 ರೂಪಾಯಿ ಕೆಲಸ ಇಲ್ಲ ಸರ್. ಪ್ರೈಸ್ ಏನು ಹೇಳ್ತೀರಣ್ಣ? 5.5 ಹೇಳ್ತಾ ಇದ್ದಾರೆ, ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಇನ್ನ ಬಂದ್ರೆ ಕುತ್ಕೊಂಡು ನೆಗೋಷಿಯಲ್ ಮಾಡ್ಕೊಡ್ತೀನಿ. ಫ್ರೆಂಡ್ಸ್ ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಡಸ್ಟರ್ ಇದೆ ಸರ್, ಇದ್ರ ಡೀಟೇಲ್ಸ್ ಸರ್? ಇದು 2015 ಮಾಡಲ್ ಸರ್, ಸಿಂಗಲ್ ಓನರು. ಓಕೆ, 93,000 ಓಡಿದೆ, 4-wheel drive. 4x4 4-wheel drive, ಡಸ್ಟರ್ ಅಲ್ಲಿ ತುಂಬಾನೇ ಕಡಿಮೆ ಬರೋದು ಸೇಲ್ಗೆ. ಹೌದು, ತುಂಬಾ ಚೆನ್ನಾಗಿದೆ, ಸಿಂಗಲ್ ಓನರ್ ಗಾಡಿ. ಮತ್ತೆ ಕಿಲೋಮೀಟರ್ 93,000 ಜಿನಿಯನ್ ಸರ್. ಏನ್ ಹೇಳ್ತೀರಾ ಸರ್ ಪ್ರೈಸ್? ಸರ್ ಇದು 7.5 ಹೇಳ್ತಾ ಇದ್ರೆ ನೆಗೋಷಿಯಬಲ್ ಮಾಡ್ಸ್ಕೊಡ್ತೀನಿ ಸರ್. ಫೈನಲ್ ಎಷ್ಟು? 7.5 ಬೇಕು ಅಂತ ಇರೋ, ಆದ್ರೆ ಇನ್ನೊಂದ್ ಸ್ವಲ್ಪ ನೆಗೋಷಿಯಬಲ್ ಕುತ್ಕೊಂಡು ನೆಗೋಷಿಯೇಟ್ ಮಾಡ್ತೀರಾ 7.5 ಒಳಗೆ? ಹೌದು ಸರ್. ಓಕೆ ಫ್ರೆಂಡ್ಸ್, ಆಮೇಲೆ ತುಂಬಾ ಜನ ರಿಟ್ಸ್ ಕೇಳ್ತೀರಾ, ರಿಟ್ಸ್ ಕೂಡ ಇದೆ ಸರ್, ಇದ್ರ ಡೀಟೇಲ್ಸ್ ಸರ್? 2012 ಮಾಡಲ್ VDI ಡೀಸೆಲ್, ಡೀಸೆಲ್ ಗಾಡಿ. ಓಕೆ, ಥರ್ಡ್ ಓನರ್ ಆಗಿದೆ, 130,000 ಓಡಿದೆ ಸರ್. 130,000 ತುಂಬಾ ನೀಟ್ ಆಗಿದೆ, ಸೀಟ್ ಕವರ್ ಎಲ್ಲ ಮೊನ್ನೆ ತಾನೇ ಹಾಕ್ಸಿದ್ದಾರೆ. ಓಕೆ, ಟೈರ್ ಇನ್ನು 80% ಟೈರ್ ಇದೆ, ಡೀಸೆಲ್ ಗಾಡಿ ಸರ್ ಇದು. ಇದು ಒಳ್ಳೆ ಮೈಲೇಜ್ ಬರುತ್ತೆ. ಪ್ರೈಸ್ ಏನು ಹೇಳ್ತೀರಾ ಸರ್? 365 ಹೇಳ್ತಾ ಇದ್ರೆ ನೆಗೋಷಿಯಬಲ್ ಮಾಡ್ಸ್ಕೊಡ್ತೀನಿ. ಫೈನಲ್ ಎಷ್ಟು ಆಗ್ಬೋದು ಸರ್? 3.5 ಬೇಕು ಅಂತ ಇರೋ, ಇನ್ನೊಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ. ನಾ ಬಂದ್ರೆ ನೆಗೋಷಿಯೇಟ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಶೆವರ್ಲೆಟ್ ಬೀಟ್ ಇದೆ ಸರ್, ಇದ್ರ ಡೀಟೇಲ್ಸ್ ಸರ್? 2014 ಮಾಡಲ್ಲು, ಸೆಕೆಂಡ್ ಓನರು, ಡೀಸೆಲ್. ಓಕೆ, ತುಂಬ ಜನ ಕೇಳ್ತಾರೆ ಡೀಸೆಲ್ ಯಾಕಂದ್ರೆ ಮೈಲೇಜ್ ಬರುತ್ತೆ ಇದು ಅಂತ. ಓಕೆ, ಇದು ಫೋರ್ಡ್ ಫಿಗೋ ಎಲ್ಲ ತುಂಬ ಒಳ್ಳೆ ಮೈಲೇಜ್ ಬರೋ ಅಂತ ಗಾಡಿ. ಫೇಸ್ ಲಿಫ್ಟ್ ವರ್ಜನ್ ಅಲ್ಲ ಸರ್? ಹೌದು ಸರ್, ಇದು 14 ಮಾಡಲ್ಲ ಮಾಡಲ್ ಗಾಡಿ, ಫೇಸ್ ಲಿಫ್ಟ್ ಬಿಟ್ಟಿದ್ರು. ಓಕೆ, 65,000 ಓಡಿದೆ ಸರ್, ತುಂಬ ಚೆನ್ನಾಗಿದೆ ಗಾಡಿ. 4 ಹೊಸ ಟೈರ್ ಇದೆ, ಇದಕ್ಕೂ ಕೂಡ ಗುಡಿಯ ಟೈರ್ ಹಾಕಿದ್ದಾರೆ. ಓಕೆ, ಫೈನಲ್ ಎಷ್ಟು ಕಾಯ್ತು ಸರ್? ಸರ್ ಒಂದು 285 ಬೇಕು ಅಂತ ಇರೋ, ನೆಗೋಷಿಯಬಲ್ ಮಾಡಿಸ್ಕೊಡ್ತೀನಿ. ಓಕೆ, ಹಾಗೆ ಮತ್ತೊಂದು ನಮ್ಮ ಮುಂದೆ ಬೀಟ್ ಇದೆ ಸರ್, ಇದ್ರ ಡೀಟೇಲ್ಸ್ ಸರ್? ಇದು 2013 ಸೆಕೆಂಡ್ ಓನರ್ ಪೆಟ್ರೋಲ್ ವೇರಿಯಂಟ್ ಇದು. ಓಕೆ, ಇದು ಬಂದು 73,000 ಓಡಿದೆ ಸರ್. 73 ಓಡಿದೆ ಪೆಟ್ರೋಲ್ ಗಾಡಿ. ಇದು ಟೈರ್ ನೋಡ್ಬೋದು, ಇದು ಕೂಡ 80% ಟೈರ್ ಇದೆ. ಪ್ರೈಸ್ ಏನು ಹೇಳ್ತೀರಾ ಸರ್? ಇದು 260 ಹೇಳ್ತಾರೆ, ನೆಗೋಷಿಯಬಲ್ ಮಾಡಿಸ್ಕೊಡ್ತೀನಿ. ಫೈನಲ್ ಎಷ್ಟಕ್ಕೆ ಆಗುತ್ತೆ ಸರ್? ಒಂದು 245 245 ಆಗುತ್ತೆ. ಹೌದು ಸರ್. ಫ್ರೆಂಡ್ಸ್ ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಸ್ವಿಫ್ಟ್ ಇದೆ ಸರ್, ಇದ್ರ ಡೀಟೇಲ್ಸ್ ಸರ್? 2007 ಥರ್ಡ್ ಓನರು. ಓಕೆ, ಪೆಟ್ರೋಲ್ ಗಾಡಿ, LXi, AC ಪವರ್ ಸ್ಟೇರಿಂಗ್ ಬರುತ್ತೆ ಇದಕ್ಕೆ. ಓಕೆ, 350 ಇನ್ಸೂರೆನ್ಸ್ ಮಾಡಿದ್ದಾರೆ ಮೊನ್ನೆ ತಾನೆ. ಎಷ್ಟು ಓಡಿದೆ ಗಾಡಿ ಸರ್? ಬರೀ 58,000 ಓಡಿದೆ. 58,000 ಓಡಿದೆ. ಶೋರೂಮ್ ಇಸ್ಟ್ರಿ 265 ಹೇಳ್ತಾ ಸರ್, ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಸೊ ನಂಬರ್ ಆಫ್ ಓನರ್ ಜಾಸ್ತಿ ಆಗಿದೆ, ಓನರ್ ಜಾಸ್ತಿ ಆಗಿದೆ, ಕಿಲೋಮೀಟರ್ ಕಡಿಮೆ ಓಡಿದೆ. ಆಲ್ಟೋ ಸೆಂಟರ್ ಬಂದು ಆ ಬಜೆಟ್ ಅಲ್ಲಿ ಇದು ಅಂತ ಹೋಗೋದು. ಏನು ಪ್ರೈಸಿಗೆ ಫೈನಲ್ ಮಾಡ್ಕೊಡ್ತೀರಾ ಸರ್? 2.5 ಬೇಕು ಅಂತ ಇರೋ, ಇನ್ನೊಂದು ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಸೊ ಎಷ್ಟು ಆಗ್ಬೋದು ಸರ್? ಸರ್ ಐಡಿಯಾ ಇಲ್ಲ, ನಿನ್ನೆ ಬಂದಿರೋದು ಗಾಡಿ. ಓಕೆ, ಸೊ ಈ ಮೇಲೆ ಬಂದರೆ ಮಾಡಿಸ್ಕೊಡ್ತೀನಿ ಒಳ್ಳೆ ಪ್ರೈಸ್. ಬಂದು ಕೂತ್ರೆ ನೆಗೋಷಿಯೇಟ್ ಮಾಡ್ತೀರಾ ಅಥವಾ ಕಾಲ್ ಮಾಡಿದರೆ ಹೇಳ್ತೀರಾ? ಹೌದು ಸರ್, ಹೌದು. ಫ್ರೆಂಡ್ಸ್ ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು I-20 ಇದೆ ಸರ್, ಇದ್ರ ಡೀಟೇಲ್ಸು ಸರ್? ಇದು I-20 2011 ಆಟೋಮೆಟಿಕ್ ಇದು. ಆಟೋಮೆಟಿಕ್ ವೇರಿಯಂಟ್, ಆಟೋಮೆಟಿಕ್ ಅಷ್ಟಾ ಟಾಪ್ ಎಂಡು. 75,000 ಕಿಲೋಮೀಟರ್ ಓಡಿದೆ ಬರೀ. ಓಕೆ, ಸಿಂಗಲ್ ಓನರು, 1.4 ಲೀಟ್ರ್ ಪೆಟ್ರೋಲ್ ಆಟೋಮೆಟಿಕ್ ಸರ್? ಹೌದು. ಓಕೆ,
75,000 ಜಿನಿಯನ್ ಕಿಲೋಮೀಟರ್ ತುಂಬಾನೇ ಚೆನ್ನಾಗಿದೆ ಗಾಡಿ. ಸೊ ಆಸ್ತ ಟಾಪ್ ಎಂಡ್ ವೇರಿಯಂಟ್ ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ ಕಟ್ಕೊಡ್ತಾರೆ ಸರ್ ಒನ್ ಇಯರ್. ಸೊ ಗಾಡಿಯಲ್ಲಿ ಏರ್ ಬ್ಯಾಗ್, ಎ ಬಿ ಎಸ್, ಮ್ಯಾಗ್ ವೀಲ್ಸ್ ಎಲ್ಲ ಬರುತ್ತೆ ಸರ್. ಟಾಪ್ ಎಂಡ್ ಫೋಲ್ಡಿಂಗ್, ಮಿರರ್ ಇಂಡಿಕೇಟರ್ಸ್, ಫಾಗ್ ಲೈಟ್ಸ್ ಎಲ್ಲ ಬರುತ್ತೆ. ಎಲ್ಲ ಬರುತ್ತೆ ಸರ್. ಪ್ರೈಸ್ ಏನು ಹೇಳ್ತೀರಣ್ಣ? ಸರ್ ಇದು 395 ಹೇಳ್ತಾರೆ, ಸ್ವಲ್ಪ ನೆಗೋಷಿಯೇಟ್ ಮಾಡ್ಕೊಂಡು. ಫೈನಲ್ ಎಷ್ಟಕ್ಕೆ ಆಗುತ್ತೆ ಸರ್? ಅವ್ರು ಒಂದು 385 ಬೇಕೇ ಬೇಕು ಅಂತ ಇರೋ, ಆದರೆ ಇನ್ನೊಂದ್ಸರಿ ನೆಗೋಷಿಯೇಟ್ ಮಾಡ್ತೀವಿ. ಹಾಗೆ ನೆಕ್ಸ್ಟ್ ವೀಕಲ್ಲಿ ನಮ್ಮ ಮುಂದೆ ಒಂದು ಫೋರ್ಡ್ ಫಿಗೋ ಬ್ಲೂ ಕಲರ್ ಇದೆ ಸರ್, ಇದ್ರ ಡೀಟೇಲ್ಸು ಸರ್? 2014 ಮಾಡಲು, ಸಿಂಗಲ್ ಓನರ್ ಸರ್. ಓಕೆ, ಡೀಸೆಲ್ ಟಿ ಡಿ ಐ. ಓಕೆ, ತುಂಬ ಚೆನ್ನಾಗಿದೆ ಗಾಡಿ, ಸಿಂಗಲ್ ಓನರು, ಏನು ಒಂದು ರೂಪಾಯಿ ಕೆಲಸ ಇಲ್ಲ, ಗಾಡಿ ತುಂಬಾ ನೀಟಾಗಿದೆ. ಓಕೆ, ಗಾಡಿ ನೋಡ್ಬೋದು, 4 ಹೊಸ ಎಕೋಮೋ ಟೈರ್ಸ್ ಇದೆ, ಇಂಟೀರಿಯರ್ ಕೂಡ ಅಷ್ಟೇ ನೀಟಾಗಿದೆ. ಮಿಡ್ ವೇರಿಯಂಟ್ ಅಲ್ಲ ಸರ್? ಮಿಡ್ ವೇರಿಯಂಟ್ ಇದು. ಓಕೆ, ಝೆಡ್ ಎಕ್ಸ್ ಐ. ಟೈರ್ ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕ್ಸಿದ್ದಾರೆ. ಎಷ್ಟು ಓಡಿದೆ ಸರ್ ಇದು? ಸರ್ ಇದು ಬಂದು ನಿಮಗೆ ಸರ್ 94,000 ಓಡಿದೆ ಸರ್. 94,000 ಓಡಿದೆ. 14 ಮಾಡಲ್ ಸಿಂಗಲ್ ಓನರ್ ಡೀಸೆಲ್. ಪ್ರೈಸ್ ಏನು ಹೇಳ್ತೀರಾ ಸರ್? ಸರ್ ಇದು 340 ಹೇಳ್ತಾರೆ, ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ಸರ್ ಫೈನಲ್ ಎಷ್ಟಕ್ಕೆ ಆಗುತ್ತೆ ಸರ್? 325 ಬೇಕು ಅಂತ ಇರೋ, ಕೂತ್ಕೊಂಡು ಹೆಚ್ಚು ಕಮ್ಮಿ ಮಾಡಿಸ್ಕೊಡ್ತೀನಿ. ಇನ್ನೂ ನೆಗೋಷಿಯೇಟ್ ಮಾಡ್ತೀರ? 325,000 ಒಳಗೆ. ಹೌದು ಸರ್. ಓಕೆ ಫ್ರೆಂಡ್ಸ್, ಹಾಗೆ ನೆಕ್ಸ್ಟ್ ವೀಕಲ್ಲಿ ನಮ್ಮ ಮುಂದೆ ಮತ್ತೊಂದು ಐಟೇನ್ ಇದೆ, ಕಪ್ಪ ಇಂಜಿನ್ ಅಲ್ಲ, ವಿ ಟಿ ವಿ ಟಿ ಇಂಜಿನ್ ಸರ್. ಇದ್ರ ಡೀಟೇಲ್ಸ್? ಸರ್ ಇದು 2011 ಆಟೋಮೆಟಿಕ್ ಸರ್. ಇದು ಆಟೋಮೆಟಿಕ್ ಸ್ಪೋರ್ಟ್ಸ್, ಎ ಸಿ ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಬರುತ್ತೆ. 74,000 ಓಡಿದೆ. ಓಕೆ, ಥರ್ಡ್ ಓನರ್ ಆಗಿದೆ ಸರ್. ಮೂರನೇ ಓನರ್ ಆಗಿದೆ, ಆಟೋಮೆಟಿಕ್ ವೇರಿಯಂಟ್. ಸೊ 310 ಹೇಳ್ತಾರೆ ಇದು ಪ್ರೈಸು, ನೆಗೋಷಿಯಬಲ್ ಮಾಡಿಸ್ಕೊಡ್ತೀನಿ ಸರ್. ಫೈನಲ್ ಎಷ್ಟಕ್ಕೆ ಆಗ್ಬೋದು ಸರ್? ಒಂದು 290 ಬೇಕು ಅಂತ ಇರೋ, ಕೂತ್ಕೊಂಡು ಮಾತ್ರ ಹೆಚ್ಚು ಕಮ್ಮಿ ಮಾಡಿ ನೆಗೋಷಿಯೇಟ್ ಮಾಡ್ತೀರಾ? ಮತ್ತೊಂದು ಐಟನ್ ಇದೆ, ವೈಟ್ ಕಲರ್ ಸರ್. ಇದ್ರ ಡೀಟೇಲ್ಸು ಸರ್? ಏನು ಸರ್ ಲೈನಿ ನಿಲ್ಸಿರಲ್ಲ ಐಟನ್ಗಳೇ? ಅದೇ ಐಟನ್ ಎಲ್ಲ ಒಂದು ಕಡೆ ಇರಲಿ ಅಂದ್ಬಿಟ್ಟು ಅಲ್ಲ ಹಂಗೆ ಹಾಕಿ. ಇದ್ರ ಡೀಟೇಲ್ಸು ಸರ್? 12 ಮಾಡಲು ಸಿಂಗಲ್ ಓನರ್ ಸ್ಪೋರ್ಟ್ಸ್ ಸರ್ ಇದು. ಓಕೆ, ಎ ಸಿ ಪವರ್ ಸ್ಟೀರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, ರೇರ್ ವೈಪರ್, ಫಾಗ್ ಲ್ಯಾಂಪ್ಸ್ ಬರುತ್ತೆ. ಓಕೆ, 66,000 ಓಡಿದೆ ಸರ್. ಪೆಟ್ರೋಲ್ ಮ್ಯಾನ್ಯಲ್ ಅಲ್ಲ? ಪೆಟ್ರೋಲ್ ಮ್ಯಾನ್ಯಲ್. ಪ್ರೈಸ್? 2012 ಸಿಂಗಲ್ ಓನರ್. ಪ್ರೈಸು? ಪ್ರೈಸು 375 ಹೇಳ್ತಾರೆ, ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಫೈನಲ್ ಸರ್? ಒಂದು 350 ಬೇಕು ಅಂತ ಇರೋ, ನೋಟ್ ಹೆಚ್ಚು ಕಮ್ಮಿ ಮಾಡಿ ನೆಗೋಷಿಯೇಟ್ ಮಾಡ್ತೀರಾ? ಮತ್ತೊಂದು ಐಟನ್ ಇದೆ ಸರ್, ಇದ್ರ ಡೀಟೇಲ್ಸು ಸರ್? 14 ಮಾಡಲು ಸೆಕೆಂಡ್ ಓನರ್ ಸ್ಪೋರ್ಟ್ಸ್ ಇದು. ಓಕೆ, 58,000 ಓಡಿದೆ. 4 ಹೊಸ ಟೈರ್ಗಳು ಇದೆ ಕೂಡ, ಇದು ಅಪೋಲೋ. ಓಕೆ, ತುಂಬ ಚೆನ್ನಾಗಿದೆ ಗಾಡಿ. 415,000 ಹೇಳ್ತಾ ಇದ್ದಾರೆ. 15 ನೆಗೋಷಿಯಬಲ್ ಮಾಡಿಸ್ಕೊಡ್ತೀನಿ ಸರ್. ಸೊ 415,000 ಹೇಳ್ತೀರಿ, ಯಾವ ಮಾಡಲ್ ಅಂದ್ರೆ ಸರ್? ಇದು 2014 ಸ್ಪೋರ್ಟ್ಸ್. ಸೊ ಏನಕ್ಕಾಗುತ್ತೆ ಸರ್ ಫೈನಲ್? ಸರ್ ಒಂದು 390 ಕ್ಲೋಸ್ ಮಾಡಿಸ್ಕೊಡ್ತೀನಿ, ಬಂದರೆ ಇನ್ನೊಂದ್ಸರಿ ಹೆಚ್ಚು ಕಮ್ಮಿ ಮಾಡಿಸ್ಕೊಡ್ತೀನಿ. ನೆಗೋಷಿಯೇಟ್ ಮಾಡ್ತೀರಾ? ಮತ್ತೊಂದು ಐಟನ್ ಇದೆ ಸರ್, ಇದ್ರ ಡೀಟೇಲ್ಸು ಸರ್? ಇದು ಬಂದು 2012 ಮಾಡಲು, ಸಿಂಗಲ್ ಓನರು. ಓಕೆ, ಇದು ಕೂಡ ಸ್ಪೋರ್ಟ್ಸೇ, ಇದು ಸಪ್ರೇಟ್ ಅಲಾಯ್ ವೀಲ್ ಹಾಕೊಂಡಿದ್ದಾರೆ. ಓಕೆ, ಇವೋ ಮ್ಯಾಗ್ ವೀಲ್ಸ್ ಇದೆ ಗಾಡಿಯಲ್ಲಿ. 78,000 ಓಡಿದೆ ಸರ್. ಮ್ಯಾನ್ಯುಯಲ್? ಇದು ಮ್ಯಾನ್ಯಲ್ಗೂ. 2012 ಸಿಂಗಲ್ ಓನರು. ಇದು ಕೂಡ ವಿ ಟಿ ವಿ ಟಿ ಇಂಜಿನ್ ಸರ್. ಪ್ರೈಸು ಸರ್? 365 ಹೇಳ್ತಾರೆ. ಒಂದು 350 ಬೇಕು ಅಂತ ಇರೋ, ನೋವು ಹೆಚ್ಚು ಕಮ್ಮಿ ಮಾಡ್ಕೊಡಿ. ಇನ್ನು ಮಾಡ್ತೀರ ನೆಗೋಷಿಯೇಬಲ್ ಫ್ರೆಂಡ್ಸ್? ಹಾಗೆ ನೆಕ್ಸ್ಟ್ ವೀಕಲ್ಲಿ ನಮ್ಮ ಮುಂದೆ ಒಂದು ಫೋರ್ಡ್ ಸಿಗೋ ಇದೆ ಸರ್, ಇದ್ರ ಡೀಟೇಲ್ಸು ಸರ್? 2012 ಸೆಕೆಂಡ್ ಓನರ್ ಟಿ ಡಿ ಐ ಝೆಡ್ ಎಕ್ಸ್ ಐದು. ಓಕೆ, ಎ ಸಿ ಪವರ್ ಸ್ಟೀರಿಂಗ್, ಫ್ರಂಟೆಡ್ ಪವರ್ ವಿಂಡೋ ಬರುತ್ತೆ. ಡೀಸೆಲ್ ವೇರಿಯಂಟ್? ಡೀಸೆಲ್ ವೇರಿಯಂಟು. 86,000 ನೋಡಿದೆ. ಓಕೆ, 265 ಬೇಕು ಅಂತ ಇದ್ದಾರೆ. ಒಂದು 250 ಆ ರೇಂಜಿಗೆ ಕ್ಲೋಸ್ ಮಾಡಿ. ಇನ್ನು ಬಂದರೆ ನೆಗೋಷಿಯೇಷನ್ ಇದೆ ಸರ್. ತುಂಬ ಜನ ಲೋನ್ ಬಗ್ಗೆ ಕೇಳ್ತಾ ಇರ್ತಾರೆ, ನಿಮ್ಮಲ್ಲಿ ಫಾಸ್ಟ್ ಆಗುತ್ತೆ ಅಂತ ಕೇಳ್ಪಟ್ಟೆ. ಯಾಕಂತೇಳಿದ್ರೆ ನಿಮ್ಮ ಲೋನ್ ಟೀಮ್ ಇಲ್ಲೇ ಕೆಳಗಡೆನೆ ಕೂತಿರುತ್ತಂತೆ ಸರ್. ಎವ್ರಿ 6-7 ಬ್ಯಾಂಕ್ಸ್ ಇಲ್ಲೇ ಇರುತ್ತೆ ಡೈಲಿ. ಓಕೆ, ಅವ್ರು ಬಂದರೆ ಅವ್ರು ಡಾಕ್ಯುಮೆಂಟ್ಸ್ ಎಷ್ಟು ಬೇಕು ಕೊಡ್ತಾರೋ, ವಿತಿನ್ 6 ಅವರ್ಸಲ್ಲಿ ಅಪ್ರೂವಲ್ ಕೊಡ್ತಾರೆ ಸರ್. 6 ಅವರಲ್ಲಿ ಅಪ್ರೂವಲ್ ಕೊಡ್ತಾರೆ? 6 ಅವರ್ಸಲ್ಲಿ ಅಪ್ರೂವಲ್ ಕೊಡ್ತಾರೆ. ಒನ್ ಡೇ ಡೆಲಿವರಿ ಆಗುತ್ತೆ? ಒನ್ ಡೇ ಡೆಲಿವರಿ ಆಗುತ್ತೆ. ಸೊ ಫ್ರೆಂಡ್ಸ್ ನೋಡ್ತಿರ್ಬೋದು, ಮೇಲ್ಗಡೆ ವ್ಯಾಪಾರ ಮಾಡ್ಕೊಂಡು ಓನರ್ ಜೊತೆ ಕೆಳಗಡೆ ಬಂದರೆ ನಿಮಗೆ ಎಲ್ಲ ಥರ ಲೋನು, ಬ್ಯಾಂಕ್ ಅವರೆಲ್ಲ ಇರುತ್ತೆ. ನಿಮ್ಮ ಡೀಟೇಲ್ಸ್ ಕೊಟ್ಟರೆ ಲೋನ್ ಆಗುತ್ತೋ ಇಲ್ವೋ, ಸೊ ಎಷ್ಟು ಲೋನ್ ಆಗುತ್ತೆ, ಎಷ್ಟು ಅಮೌಂಟ್ ಲೋನ್ ಆಗುತ್ತೆ, ಎಷ್ಟು ದಿಸ್ತಲ್ಲಿ ಸ್ಯಾಂಕ್ಷನ್ ಆಗುತ್ತೆ, ಕಂಪ್ಲೀಟ್ A to Z ಡೀಟೇಲ್ಸ್ ಇಲ್ಲೇ ನಿಮಗೆ ಕೊಡ್ತಾರೆ. ಸೊ ಏನೇ ಡೌಟ್ ಇದ್ರೂ ಇವ್ರ ಹತ್ರನೇ ಡೈರೆಕ್ಟಾಗಿ ಬಂದು ಕೇಳ್ಬೋದು. ಸೊ ಇಷ್ಟೊಂದೆಲ್ಲ ಫೆಸಿಲಿಟ೿ಸ್ ಕೊಡ್ತಾ ಇದ್ದಾರೆ ನಿಮಗೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.